ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ ನಿಯರ್ KSCA ಕ್ರಿಕೆಟ್ ಗ್ರೌಂಡ್ ಮಂತ್ರಾಲಯಂ ರೋಡ್ ರಾಯಚೂರು ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು ಚಾಲುಕ್ಯ ಸಮ್ಮರ್ ಕ್ಲಾಸಸ್ ಸಮ್ಮರ್ ಕೋಚಿಂಗ್ ಫಾರ್ 5th ಟು SSLC ಸ್ಟೂಡೆಂಟ್ ಸೂಪರ್ ಮಾರ್ಕೆಟ್ ಸರ್ಕಲ್ ಡಾಕ್ಟರ್ಸ್ ಲೇನ್ ರಾಯಚೂರು ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ GP Kids Wear near Uma Hotel Station Road Raichur ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022 ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್ ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್ ಹರಿಹರ ರೋಡ್ ರಾಯಚೂರು ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಮುನೀರ್ ಹೋಟೆಲ್ M555 ಚಿಕನ್ ಹರೀಸ್ ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ ಮುನೀರ್ ಹೋಟೆಲ್ ಸಾತ್ ಕಚೇರಿ ರೋಡ್ ರಾಯಚೂರು ಶೋಭಾ ಕಾಂಚಿ ಸಾರೀಸ್ ಸ್ಥಳ ಶೋಭಾ ಕಾಂಚಿ ಸಾರೀಸ್ ಸಂತೋಷಿ ರಾಯಚೂರು ಹಾಗ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು SR ಗಾರ್ಮೆಂಟ್ಸ್ ಇಲ್ಲಿ ಭೇಟಿ ನೀಡಿ SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್ ಕ್ಲಾತ್ ಬಜಾರ್ ರಾಯಚೂರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟೌವ್ಸ್ 15th February 31st March 2022 ಇಂದೇ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ ಹರಿಹರ ರೋಡ್ ವಿಸ್ವಾರ್ ಪೇಟ್ ರಾಯಚೂರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ Visit beside Ganj Kalyanamantap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಆತ್ಮನಿರ್ಭರ ಯೋಜನೆಯಡಿ ಮೀನುಗಾರಿಕೆ ಉತ್ತೇಜಿಸಲು ಅವಕಾಶ ಸದ್ಬಳಕೆ ಮಾಡಿಕೊಳ್ಳಲು ಸಚಿವ ಅಂಗಾರ ಸಲಹೆ ಕೇಂದ್ರ ಜನಶಕ್ತಿ ಜಂಟಿ ಕಾರ್ಯದರ್ಶಿ ಸುಬೋಧ್ ಯಾದವ್ ಅವರಿಂದ ಮಾನ್ವಿ ಸಿಂಧನೂರು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ರೈತರೊಂದಿಗೆ ಸಂವಾದ ಜಿಲ್ಲಾಧಿಕಾರಿಯಾಗಿ ಚಂದ್ರಶೇಖರ ನಾಯಕ್ ಅಧಿಕಾರ ಸ್ವೀಕಾರ ಆದ್ಯತೆ ಮೇಲೆ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತು ಭರವಸೆ ರಾಜ್ಯದಲ್ಲಿಯೇ ರಾಯಚೂರು ಶಾಸಕರಿಂದ ಭ್ರಷ್ಟಾಚಾರ ಜಿಲ್ಲಾಧಿಕಾರಿ ಏಕಾಏಕಿ ವರ್ಗಾವಣೆ ಹಿಂದೆ ಇಬ್ಬರ ಶಾಸಕರ ಆಸಕ್ತಿ ರವಿ ಬೋಸರಾಜ್ ಆರೋಪ ಜಿಲ್ಲೆಯಲ್ಲಿಯೂ ಗುತ್ತಿಗೆ ಕಮಿಷನ್ ವ್ಯವಸ್ಥೆ ಇದೆ ಆರೋಗ್ಯ ಸಚಿವರ ಸುಧಾಕರ್ ಸೇರಿ ಶಾಸಕರು ದೇವರ ಮುಂದೆಯ ಆಣೆ ಮಾಡಲಿ ನಾಗಪ್ಪ ಗಿರಣಿ ಸವಾಲು ಜಗದ್ಗುರು ರಮಾನಂದ ತೀರ್ಥ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಪಾದುಕಿ ದರ್ಶನ ಮೇ 7ರಂದು ಚಲವಾದಿ ಮಹಾಸಭದಿಂದ ಅಂಬೇಡ್ಕರ್ ಜಯಂತಿ ಮಲ್ಲಿಕಾರ್ಜುನ ಖರ್ಗೆ ಡಾಕ್ಟರ್ ಪರಮೇಶ್ವರ್ ಸೇರಿ ಅನೇಕರಿಗೆ ಆಹ್ವಾನ ಜಗನ್ನ ಸುಂದರಿ ಭವಿ ವಡ್ಡರ ಯುವ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ರಚನೆ ಈರಣ ಕಡ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಡಿಎಸ್ಎಸ್ ಮನವಿ ಅಫ್ಜಲ್ ಹುಸೇನ್ರಿಂದ 40 ಹಾವುಗಳು ಮರಳಿ ಕಾಡಿಗೆ ಹಾವು ರಕ್ಷಣೆಗೆ ಜಿಲ್ಲಾಡಳಿತ ಸಹಕಾರ ನೀಡಲಿ ಅರುಣ್ ದೋತರ್ಬಂಡಿ ವಾರ್ತೆಗಳ ವಿವರ ಜಿಲ್ಲೆಯಲ್ಲಿ ದೊರೆಯುವ ಉತ್ತಮ
ಉತ್ತಮ ನೀರು ಬಳಸಿಕೊಂಡು ಭತ್ತ ಹಾಗೂ ಮೀನು ಕೃಷಿ ಮಾಡಿ ರೈತರು ಆರ್ಥಿಕವಾಗಿ ಸದೃಢರಾಗಬೇಕು. ಅಲ್ಲದೆ ಮೀನು ಒಂದು ಪೌಷ್ಟಿಕ ಆಹಾರವಾಗಿದ್ದು ಇದರಿಂದ ಸುಮಾರು 19 ವಿವಿಧ ಆಹಾರ ಉತ್ಪಾದನೆಗಳನ್ನು ಮಾಡಬಹುದಾಗಿದೆ ಎಂದು ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ಅವರು ಹೇಳಿದರು. ಜಿಲ್ಲೆಯಲ್ಲಿ ದೊರೆಯುವ ಉತ್ತಮ ನೀರು ಬಳಸಿಕೊಂಡು ಭತ್ತ ಹಾಗೂ ಮೀನು ಕೃಷಿ ಮಾಡಿ ರೈತರು ಆರ್ಥಿಕವಾಗಿ ಸದೃಢರಾಗಬೇಕು. ಅಲ್ಲದೆ ಮೀನು ಒಂದು ಪೌಷ್ಟಿಕ ಆಹಾರವಾಗಿದ್ದು ಇದರಿಂದ ಸುಮಾರು 19 ವಿವಿಧ ಆಹಾರ ಉತ್ಪಾದನೆಗಳನ್ನು ಮಾಡಬಹುದೆಂದು ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ಅವರು ಹೇಳಿದರು. ಅವರು ಇಂದು ನಗರದ ಹೊರವಲಯದ ಸರ್ಕಿಟ್ ಹೌಸ್ನಲ್ಲಿ ಮೀನುಗಾರಿಕೆ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇತ್ತೀಚೆಗೆ ಸಿರಿಗುಪ್ಪ ತಾಲೂಕಿನಲ್ಲಿ ಮೊದಲ ಮೀನು ಮಾರುಕಟ್ಟೆ ಪ್ರಾರಂಭಿಸಿದ್ದು ಕೃಷಿ ಹೊಂಡ, ಮೀನಿನ ಕೆರೆ, ಬಂಜರು ಭೂಮಿ, ಸವಳು ಭೂಮಿಯಲ್ಲಿ ಭತ್ತದ ಬೆಳೆ ಜತೆ ಮೀನುಗಾರಿಕೆ ಕೃಷಿ ಅಳವಡಿಸಿಕೊಂಡರೆ ರೈತರು ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆತ್ಮ ನಿರ್ಭರ ಯೋಜನೆ ಮೂಲಕ ಅನೇಕ ಗುಂಪು ರಚಿಸಿ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡುತ್ತಿದ್ದಾರೆ. ಯುವಕರು ಸ್ವಯಂ ಉದ್ಯೋಗ ಕೈಗೊಳ್ಳಬೇಕು. ಕರಾವಳಿ ಭಾಗದ 327 ಕಿಲೋಮೀಟರ್ ಒಳನಾಡಿನ ಭಾಗದ ಮೀನುಗಾರರ ಸಮಸ್ಯೆ ಪರಿಶೀಲಿಸಿ ಇಲಾಖೆಯಿಂದ ಮತ್ತು ನಿಗಮದಿಂದ ಅನೇಕ ಸೌಲಭ್ಯಗಳನ್ನು ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಬಡವರು, ಮಧ್ಯಮ ವರ್ಗದವರು ಮೀನುಗಾರಿಕೆಯಲ್ಲಿ ತೊಡಗಿ ಬದುಕು ರೂಪಿಸಿಕೊಳ್ಳಬೇಕು. ಸುಸಜ್ಜಿತ ಮೀನು ಮಾರುಕಟ್ಟೆಯಲ್ಲಿ ಮೀನಿನ ಗುಣಮಟ್ಟ ಕಾಪಾಡಲು ಕೋಲ್ಡ್ ಸ್ಟೋರೇಜ್ ಘಟಕ, ವ್ಯಾಪಾರಿಗಳಿಗೆ ವಿಶ್ರಾಂತಿ ಘಟಕ, ಮೀನಿನ ದುರಸ್ತಿ ಘಟಕ ಕಾಪಾಡಲು ಅಭಿವೃದ್ಧಿ ನಿಗಮದಿಂದ ಅನೇಕ ಸೌಲಭ್ಯ ನೀಡಲಾಗುವುದು ಎಂದು ತಿಳಿಸಿದರು. ಮೀನುಗಾರಿಕೆ ಇಲಾಖೆಯ ಮುಖ್ಯ ಉದ್ದೇಶ ಮೀನು ಸಂಪತ್ತನ್ನು ಅಭಿವೃದ್ಧಿಪಡಿಸುವುದು, ಉತ್ಪಾದಿಸಿದ ಮೀನು ಮರಿಗಳನ್ನು ಹೆಚ್ಚಿನ ನೀರಿನ ಪ್ರಮಾಣ ಇರುವ ಕೆರೆಗಳಿಗೆ ಬಿತ್ತನೆ ಮಾಡುವುದು, ಹೆಚ್ಚಿನ ಮೀನು ಉತ್ಪಾದನೆಗೆ ತಾಂತ್ರಿಕ ಸಲಹೆ ನೀಡಿ ಮೀನು ಸಾಕಾಣಿಕೆ ಮಾಡಲು ಪ್ರೇರೇಪಿಸುವುದು ಮತ್ತು ಮೀನುಗಾರರ ಸಹಕಾರ ಸಂಘಗಳ ಸದಸ್ಯರಿಗೆ ಇಲಾಖಾ ಸೌಲಭ್ಯಗಳನ್ನು ನೀಡಿ ಅವರ ಆರ್ಥಿಕ ಮಟ್ಟ ಸುಧಾರಿಸುವುದಾಗಿದೆ. ಜಿಲ್ಲೆಯಲ್ಲಿ 17,089 ಮೀನುಗಾರರ ಸಂಖ್ಯೆ ಇದ್ದು ಅವರಲ್ಲಿ 4,797 ಕಾಯಂ ವೃತ್ತಿಯಲ್ಲಿ ತೊಡಗಿದ ಮೀನುಗಾರರಿದ್ದಾರೆ. ಜಿಲ್ಲೆಯಲ್ಲಿ 23 ಮೀನುಗಾರರ ಸಹಕಾರ ಸಂಘಗಳಿದ್ದು ಸಂಘಗಳಲ್ಲಿ 3,248 ಮೀನುಗಾರರು ಸದಸ್ಯತ್ವವನ್ನು ಹೊಂದಿದ್ದಾರೆ. ಅವರಲ್ಲಿ ಪರಿಶಿಷ್ಟ ಜಾತಿ ಸದಸ್ಯರು 702, ಪರಿಶಿಷ್ಟ ಪಂಗಡ ಸದಸ್ಯರು 616 ಒಳಗೊಂಡಿದೆ ಎಂದರು. ಜಿಲ್ಲೆಯಲ್ಲಿ 244 ಸಣ್ಣ ಕೆರೆಗಳು, ಜಿಲ್ಲೆಯಲ್ಲಿ ಒಟ್ಟು 244 ಸಣ್ಣ ಕೆರೆಗಳು ಇದ್ದು ಈ ಕೆರೆಗಳ ಜಲ ವಿಸ್ತರಣ 1,135.12 ಹೊಂದಿದೆ. ಕೆರೆಗಳ ಭರ್ತಿಯಲ್ಲಿ ನೋಡಿ ಮೀನುಗಾರಿಕೆ ಅಭಿವೃದ್ಧಿ ಮಾಡಲಾಗುತ್ತಿದೆ. ಮೀನು ಸಾಗಾಣಿಕೆಗಾಗಿ ದೊಡ್ಡ ಕೆರೆಗಳಲ್ಲೇ ನೀರು ಅನುಕೂಲವಾಗಿರುತ್ತದೆ. ಇನ್ನುಳಿದ ಸಣ್ಣ ಕೆರೆಗಳಲ್ಲಿ 6 ತಿಂಗಳ ಒಳಗಾಗಿ ನೀರಿನ ಅಭಾವದಿಂದ ಕೆರೆಗಳು ಒಣಗಿ ಹೋಗುತ್ತಿವೆ ಎಂದು ಹೇಳಿದರು. ಯಾವ ಹುದ್ದೆಗಳ ಅವಶ್ಯಕತೆ ಇದೆ ಅದರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೇವೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ನಾವು ಹೆಚ್ಚಿನ ಗಮನ ಕೊಡುವಂಥದ್ದು ಫೀಲ್ಡಿಗೆ ಸಂಬಂಧಪಟ್ಟಿಗೆ ನಾವು ಹೆಚ್ಚು ನೌಕರಿಯನ್ನು ಮಾಡಬೇಕು. ಯಾಕೆ ನಮಗೆ ಫೀಲ್ಡ್ ವರ್ಕೇ ಜಾಸ್ತಿ ಆಗಬೇಕು, ಇಲ್ಲಾಂದರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟಲ್ಲಿ ಹೈಯೆಸ್ಟ್ ಪೋಸ್ಟ್ಗಳು ಜಾಸ್ತಿ ಆಗಬೇಕು. ಅದರಿಂದ ಯಾವುದು ಕೂಡ ಇಂಪ್ಲಿಮೆಂಟ್ ಆಗೋದಿಲ್ಲ. ನಿನ್ನೆ ಸಾಯಂಕಾಲ ಅಲ್ಲಿ ಅಮರೇಶ್ವರ ಕ್ಯಾಂಪಲ್ಲಿ ಮೀನು ಕೃಷಿಕರ ಜೊತೆ ಮಾತಾಡಿದ್ದೆ. ಅಂದರೆ ಅವ್ರ ಸಮಸ್ಯೆಗಳೇನಿದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ 2 ದಿವಸಗಳಿಂದ ನಮ್ಮ ಜೊತೆಗೆ ಸಹಕರಿಸಿದಂಥ KPCCಯ ಅಧ್ಯಕ್ಷರು, ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಮ್ಮ ವಿಶೇಷಜ್ಞರು ಮತ್ತು ಸಚಿವರ ವಿಶೇಷ ಅಧಿಕಾರಿಗಳು ಮತ್ತು ಅಮರನಾಥ್ ಇಂಜಿನಿಯರ್ ಅವರು ಕೂಡ ನಾನು ಯಾವ ಯಾವ ಕಾರ್ಯಕ್ರಮ ಏನೇನು ಮಾಡಬಹುದು ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆ. ಎಲ್ಲೆಲ್ಲಿ ಯಾವ ಫಲಿತಾಂಶ ಮಾಡಬೇಕು ನಾನು ತಕ್ಷಣ ಸಿಕ್ಕಿದ್ದೆ ಮಾತಾಡಿದ್ದೇನೆ. ಮತ್ತೆ ಒಂದು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಸಭೆಯನ್ನು ಬೆಂಗಳೂರಿಗೆ ಸರಿ. ಇದೇ ಸಂದರ್ಭದಲ್ಲಿ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಿಖಿಲ್, ಮೀನುಗಾರಿಕೆ ಇಲಾಖೆಯ ಅಪರ ನಿರ್ದೇಶಕ ಎಂಎಲ್ ದೊಡ್ಡಮನಿ, ಮೀನುಗಾರಿಕೆ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕ ಗಿರೀಶ್, ಮೀನುಗಾರಿಕೆ ಇಲಾಖೆಯ ಜಿಲ್ಲಾ ಸಹಾಯಕ ನಿರ್ದೇಶಕಿ ಸುಮಾ, ಸಚಿವರ ವಿಶೇಷ ಅಧಿಕಾರಿ ಎಂ ಮಲ್ಲಿಕಾರ್ಜುನ ಸೇರಿದಂತೆ ಇತರರು ಇದ್ದರು. ಜಿಲ್ಲೆಯಲ್ಲಿ ಜಲಮಿಷನ್ ಸೇರಿದಂತೆ ಮಹತ್ವಾಕಾಂಕ್ಷೆ ಜಿಲ್ಲೆಯಲ್ಲಿ ಕೈಗೊಂಡಿರುವ ಪ್ರಗತಿಯ ಕುರಿತು ಕೇಂದ್ರ ಜಲಶಕ್ತಿ ಯೋಜನೆಯ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪ್ರಭಾರಿ ಅಧಿಕಾರಿ ಸುಬೋಧ್ ಯಾದವ್, ಇಂದು ಕುರುಡಿ, ಪೋತ್ನಾಳ್, ಸಿಂಧನೂರು, ಆರ್ಎಚ್ ಕ್ಯಾಂಪ್ 2, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ನೀರ್ಮಾನ್ವಿ, ಹಿರೇಕೊಟ್ನೇಕಲ್, ಜವಳಗೇರ, ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಮಾಹಿತಿ ಪಡೆದರು.
ಜಿಲ್ಲೆಯಲ್ಲಿ ಜಲಮಿಷನ್ ಸೇರಿದಂತೆ ಮಹತ್ವಾಕಾಂಕ್ಷೆ ಜಿಲ್ಲೆಯಲ್ಲಿ ಕೈಗೊಂಡಿರುವ ಪ್ರಗತಿಯ ಕುರಿತು ಕೇಂದ್ರ ಜಲಶಕ್ತಿ ಯೋಜನೆಯ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪ್ರಭಾರಿ ಅಧಿಕಾರಿ ಸುಬೋಧ್ ಯಾದವ್ ಇಂದು ಕುರುಡಿ ಪೋತ್ನಾ ಸಿಂಧನೂರು ಆರ್ಎಚ್ ಕ್ಯಾಂಪ್ ಎರಡು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ನೀರಮಾನವಿ ಹಿರೇಕೊಟ್ನೇಕಲ್ ಜವಳಗೇರ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಮಾಹಿತಿ ಪಡೆದರು. ಮಹತ್ವಾಕಾಂಕ್ಷೆ ಜಿಲ್ಲೆಯಲ್ಲಿ ಒಂದಾಗಿರುವ ಜಿಲ್ಲೆಯ ಅಭಿವೃದ್ಧಿ ಪೂರಕವಾಗಿ ಅಪೌಷ್ಟಿಕತೆ ನಿವಾರಣೆ ಶುದ್ಧ ಕುಡಿಯುವ ನೀರು ಆರೋಗ್ಯ ವ್ಯವಸ್ಥೆ ಸುಧಾರಣೆಗೆ ಬೇಕಿರುವ ಕಾರ್ಯಕ್ರಮಗಳ ಕುರಿತು ಸಾರ್ವಜನಿಕರೊಂದಿಗೆ ಮುಖಾಮುಖಿ ಚರ್ಚೆ ನಡೆಸಿದರು. ಜಲಮಿಷನ್ ಯೋಜನೆ ಕಾಮಗಾರಿಗಳ ವಿಳಂಬವಾಗುತ್ತಿರುವುದಕ್ಕೆ ಕಾರಣಗಳನ್ನು ಕಂಡುಕೊಂಡು ಪರಿಹಾರಕ್ಕೆ ಪ್ರಯತ್ನಿಸಬೇಕು. ಕೆಲ ಬಾರಿ ಸರ್ಕಾರದಿಂದಲೂ ದಾಖಲೆಗಳ ನಿರ್ವಹಣೆಯಲ್ಲಿ ವಿಳಂಬವಾಗಿರಬಹುದು. ಆದರೆ ನಿವಾರಿಸಲು ಇರುವ ಅವಕಾಶಗಳನ್ನು ಅಧಿಕಾರಿಗಳು ಗುರುತಿಸಿ ಜನರಿಗೆ ಸೌಲಭ್ಯ ಒದಗಿಸುವುದು ಆದ್ಯತೆಯಾಗಬೇಕೆಂದರು. ಮಾನವಿ ತಾಲೂಕಿನ ಅಮರೇಶ್ವರ ಕ್ಯಾಂಪಿನ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ರೈತರು ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದರು. ಕೇಂದ್ರದ ಯೋಜನೆಗಳ ಅನುಷ್ಠಾನದಲ್ಲಿ ಇರುವ ಸಮಸ್ಯೆಗಳನ್ನು ಜನರಿಂದ ಮಾಹಿತಿ ಪಡೆದರು. ಅನೇಕ ಯೋಜನೆಗಳಲ್ಲಿ ಅನುದಾನ ಲಭ್ಯತೆ ಇದ್ದು ಬಳಕೆ ಮಾಡಿಕೊಳ್ಳಲು ಅಧಿಕಾರಿಗಳು ಜನರೊಂದಿಗೆ ಚರ್ಚಿಸಿ ಮನವರಿಕೆ ಮಾಡಬೇಕಿದೆ. ಅನೇಕ ಜನರಿಗೆ ಯೋಜನೆಗಳ ಅನುಷ್ಠಾನದ ಸಮಸ್ಯೆ ಗೊತ್ತಿರುವುದಿಲ್ಲ. ಕಾರಣ ಅಧಿಕಾರಿಗಳು ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೂಜಾ ಖಾನಂ, ಯೋಜನಾಧಿಕಾರಿ ಮುಡಳಪ್ಪ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಜಿಲ್ಲೆಯ ಎಲ್ಲಾ ಸಮಸ್ಯೆಗಳನ್ನು ಈಗಲೇ ನಿವಾರಿಸಲು ಆಗದು, ಆದ್ಯತೆ ಮೇಲೆ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ನೂತನ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಹೇಳಿದರು. ಜಿಲ್ಲೆಯ ಎಲ್ಲ ಸಮಸ್ಯೆಗಳನ್ನು ಈಗಲೇ ನಿವಾರಿಸಲು ಆಗದು, ಆದ್ಯತೆ ಮೇಲೆ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ನೂತನ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಹೇಳಿದರು. ಅವರು ಇಂದು ಜಿಲ್ಲಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಬೇಸಿಗೆ ಹಿನ್ನೆಲೆಯಲ್ಲಿ 150ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದೆ ಎಂದು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದು ಆದ್ಯತೆ ಮೇಲೆ ನಿವಾರಣೆಗೆ ಒತ್ತು ನೀಡಲಾಗುತ್ತದೆ. ಕಂದಾಯಕ್ಕೆ ಸಂಬಂಧಿಸಿದಂತೆಯೂ ಇರುವ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲು ಕ್ರಮ ವಹಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆ ಸರ್ವತೋಮುಖ ಅಭಿವೃದ್ಧಿ ಮಾಹಿತಿ ಪಡೆದು ಕ್ರಮ ವಹಿಸುವುದಾಗಿ ಹೇಳಿದರು. ವಾಟ್ ಇಸ್ ಏನಕ್ಕೆ ಏನ್ ನಡೀತಿದೆ ಅದ್ರ ಬೇಸಿಸ್ ಮೇಲೆ ವಿ ವಿಲ್ ಟೇಕ್ ಸಮ್ ಕಾಲ್ಸ್ ಇಫ್ ನೆಸೆಸರಿ. ಸರ್, ಜಿಲ್ಲೆಯಲ್ಲಿ ಸರ್ ಭಿಕ್ಷಕರ ಸಂಖ್ಯೆ ಜಾಸ್ತಿ ಆಗಿದೆ, ಅದರಲ್ಲಿ ಈಗ ಚಿಕ್ಕ ಮಕ್ಕಳನ್ನ ಬಾಡಿಗೆ ತಂದು ಭಿಕ್ಷ ಬೇಡ್ತಾ ಇದ್ದಾರೆ ಸರ್. ಈಗ ಬಸವೇ ಸರ್ಕಲ್ ಬೇಕಂಗೆ ಫಸ್ಟ್ ನಾನು ಅವರು ಕೇಳ್ದ ಹಿಂಗೆ ಏನ್ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ದೇ ಆಲ್ಸೋ ಫ್ಲಾಗ್ಡ್ ಡ್ರಿಂಕಿಂಗ್ ವಾಟರ್ ಆಸ್ ಒನ್ ಆಫ್ ದ ಇಶ್ಯೂಸ್. ಬರೀ ಸಿಟಿಯಲ್ಲಿ ಮಾತ್ರ ಅಲ್ಲ, ಹಳ್ಳಿ ಪ್ರದೇಶಗಳಲ್ಲಿ ಕೂಡ. ನಾನು ಅವಾಗ ಅದೇ ಕೇಳಿದೆ, ಇಲ್ಲಿ ಎರಡು ನದಿ ರೆವೆನ್ಯೂ ಮ್ಯಾಟರ್ಸ್ ಇಟ್ ಸೆಲ್ಫ್ ಮಸ್ಟ್ ಟೇಕ್ ಪ್ರೆಸಿಡೆನ್ಸ್ ಫಾರ್ ಅಸ್. ನಾವು ಆಸ್ ಡಿ ಸಿ ವೆನ್ ವಿ ಕಮ್ ಡಿ ಸಿ ತುಂಬಾ ಎಲ್ಲ ಬೇರೆ ಬೇರೆ ವಿಷಯ ಎಲ್ಲಾನು ಡಿ ಸಿ ಮೇಲೆ ಬರುತ್ತೆ. ಬಟ್ ಅದರಲ್ಲಿ ಅದ್ರ ಮಧ್ಯೆ ರೆವೆನ್ಯೂ ಇಶ್ಯೂಸೇ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ಗೆ ಹೋಗುತ್ತೆ. ಸೊ ಐ ವಿಲ್ ಟ್ರೈ ಟು ಫೋಕಸ್ ಆಸ್ ಮಚ್ ಆಸ್ ಪಾಸಿಬಲ್ ಆನ್ ಎವ್ರಿಥಿಂಗ್ ಆ್ಯಂಡ್ ಆಲ್ಸೋ ರೆವೆನ್ಯೂ ಮ್ಯಾಟರ್ಸ್. ಆಯ್ತು, ಅದೇ ಇವಾಗ ನಾನು ಜಸ್ಟ್ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಮುಂಚೆ ಐ ವಾಸ್ ಟಾಕಿಂಗ್ ಟು ಮೈ ಎ ಡಿ ಸಿ ಎ ಸಿ ಅಂತ ಸಿಲ್ದಾರ್ ಆಲ್ಸೋ. ಅವರು ಹೇಳಿದ್ರು ದೇ ಆಲ್ಸೋ ಫ್ಲಾಗ್ ದಟ್ ದೇರ್ ಇಸ್ ಅನ್ ಇಶ್ಯೂ ಆಫ್ ಡ್ರಿಂಕಿಂಗ್ ವಾಟರ್. ಅಂಡ್ ಅಗೇನ್ ಅದೇ ಇನ್ನು ಡೀಪ್ ಆಗಿ ಹೋಗಿಲ್ಲ, ಡೀಪ್ ಆಗಿ ಗೊತ್ತು ಇಲ್ಲ ನನಗೆ. ಸೊ ಐ ವುಡ್ ಲೈಕ್ ಟು ಸೇ ದಟ್ ಸೊ ಐ ವಿಲ್ ಸರ್ಟನ್ಲಿ ಟೇಕ್ ಸ್ಟಾಕ್ ಆಫ್ ವಾಟ್ ಇಸ್ ಹ್ಯಾಪ್ನಿಂಗ್, ಏನು ನಡೀತಿದೆ, ಏನು ಇಂಪ್ರೂವ್ ಮಾಡ್ಬೋದು, ಏನಕ್ಕೆ ಸಮಸ್ಯೆ ಇದೆ, ಎಷ್ಟು ಮಟ್ಟಿಗೆ ಇಂಪ್ರೂವ್ ಮಾಡೋಕ್ಕಾಗುತ್ತೋ ಅಷ್ಟು ಮಟ್ಟಿಗೆ ಇಂಪ್ರೂವ್ ಮಾಡಲಿಕ್ಕೆ 3 ತಿಂಗಳು 6 ತಿಂಗಳು ನೋಡಾದ್ಮೇಲೆ ನೀವು ಹೇಳಬೇಕು. ನಾನು ಜನರಲಿ ಆಸ್ ಮಚ್ ಆಸ್ ಪಾಸಿಬಲ್ ವಿ ವಿಲ್ ಟ್ರೈ ಟು ಇಂಪ್ರೂವ್ ವಾಟ್ ಎವರ್ ಸಿಸ್ಟಮ್ಸ್ ದಟ್ ಈಸ್ ದೇರ್. ಇವಾಗ ಹಿಂದೆ ಈ ಐ ಎಮ್ ನಾಟ್ ಸಮ್ಮನ್ ಹೂ ಸೇಸ್ ದಟ್ ಹಿಂದೆ ತುಂಬ ಹದಗೆಟ್ಟಿತ್ತು, ಮುಂದೆ ಸ್ವರ್ಗ ಆಗ್ಬಿಡತ್ತೆ ಅಂತ. ಬಟ್ ಏನಿತ್ತು ಏನಿದೆಯೋ ಅದೇ ಸಿಸ್ಟಮ್ ಅಲ್ಲಿ ಮುಂದೆ ಹೋಗ್ತಾ ವಿ ವಿಲ್ ಟ್ರೈ ಟು ಇಂಪ್ರೂವ್ ಆಸ್ ಮಚ್ ಆಸ್ ಪಾಸಿಬಲ್. ಐ ಆಮ್ ಅನ್ ಓಪನ್ ಮೈಂಡೆಡ್ ಗೈ. ನಿಮ್ಮ ಏನಂತಾರೆ, ನಿಮ್ಮ ಸಲಹೆ ಸಜೆಷನ್ಸ್ ವಿತ್ ಗುಡ್ ಇಂಟೆನ್ಷನ್ಸ್ 100% ನಾನು ಅದನ್ನ ಪಾಸಿಟಿವ್ ಆಗಿ ತಗೊಂತೀನಿ. ಅಂಡ್ ಐ ವಿಲ್ ಎನ್ಶೂರ್ ದಟ್ ಮೀ ಅಂಡ್ ನನ್ನ ಅಫಿಷಿಯಲ್ಸ್ ಆಲ್ಸೋ ರೆಸ್ಪಾಂಡ್ ಪಾಸಿಟಿವ್ಲಿ ವಿತ್ ಗುಡ್ ಇಂಟೆನ್ಷನ್ಸ್. ಎಲ್ಲಾನು ನಾ ಇಲ್ಲ ಇದನ್ನೇ ಮಾಡ್ಬಿಡ್ತೀನಿ ಅದನ್ನೇ ಮಾಡ್ತೀನಿ ಅಂತ ಹೇಳಲಿಕ್ಕೆ ಆಗಲ್ಲ. ಕುಡಿಯುವ ನೀರು ಇಸ್ ಒನ್ ಆಫ್ ದ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಅದರಲ್ಲಿ ಏನೇ ಸಮಸ್ಯೆ ತುಂಬ ಈ ತರ ನೀವು ಹೇಳ್ದಂಗೆ 150ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇರೋದು, ಲಾಂಗ್ ಟರ್ಮ್ ಸೊಲ್ಯೂಷನ್ ಇದೆ, ಶಾರ್ಟ್ ಟರ್ಮ್ ಸೊಲ್ಯೂಷನ್ ಇದೆ. ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಜೆ ಜೆ ಎಮ್ ಜಲಧಾರೆ ಅದು ಇದು ಬಂತು ಅಂದ್ರೆ ಬೆಟರ್ ಆಗ್ಬೋದು, ಬಟ್ ಅದಕ್ಕೆ ವರ್ಷಾನ್ಗಟ್ಲೆ ಆಗುತ್ತೆ. ಈಗ ಸದ್ಯಕ್ಕೆ ಏನ್ ಮಾಡ್ಬೋದು,
ಅದರ ಸಮಸ್ಯೆ ಉಂಟಾಗ ಆಗ್ತಿರೋದೇನಕ್ಕೆ ನೀವು ಹೇಳ್ದಂಗೆ ಮೇಬಿ ನೀರಿನ ಹುಲ್ಗಳಿಗೆ ತಗೊಳ್ತಿರೋದು ಇದು ಬಿದ್ದಿರ್ಬೋದು. ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದ ಅಥವಾ ವೇಸ್ಟ್ ಆಗ್ತಿರೋದನ್ನ ನಾವು ಸರಿಪಡಿಸ್ಲಿಕ್ಕೆ ಆಗ್ತದ ಅಂತದನ್ನ ನೋಡ್ತೀವಿ ನಾವು. ಶಾರ್ಟ್ ಟರ್ಮ್ ಅಲ್ಲಿ ಏನ್ ಮಾಡ್ಬೋದು ಅದನ್ನ ನಾವು ಪ್ರಯತ್ನ ಮಾಡ್ತೀನಿ. ಲಾಂಗ್ ಟರ್ಮ್ ಅಲ್ಲಿ ಈಗಲೇ ಹೇಳ್ದಂಗೆ ಸ್ಕೀಮ್ಗಳು ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು. ಆದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ. ಪ್ರಶಾಂತವಾದ ವಾತಾವರಣ ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ ಟ್ರಿಪಲ್ ಫ್ರೈ, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕ, ಪನೀರ್ ಟಿಕ್ಕಾ, ಪನೀರ್ ಮಸಾಲ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯ ರೋಡ್, ರಾಯಚೂರ್. ಮೊಬೈಲ್ 9972985847 9740143153. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೇನ್, ರಾಯಚೂರು. ಸೆಲ್ ನಂಬರ್ 9986107089. ಜಿಬಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರ್ಯಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರ್ಯಾಂಡೆಡ್ ಕ್ಲಾತಿಂಗ್ ಫ್ರಾಮ್ ನ್ಯೂ ಬಾರ್ನ್ ಬೇಬೀಸ್ ಟು ಟೀನೇಜ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಲೇಡೀಸ್ ಕ್ಯಾಶುವಲ್ ವೇರ್, ನೈಟ್ ವೇರ್, ಹೈ ಕ್ವಾಲಿಟಿ ಪ್ರೀಮಿಯಂ ಕಾಟನ್ ಕ್ವಾಲಿಟಿ ಅವೈಲೇಬಲ್. ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8197078520. ವಿದ್ಯಾವಾಹಿನಿ CBSE ಶಾಲೆ ಸಿರವಾರ ಆಯೋಜಿಸುವ ರಂಗ ತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಇಲ್ಲಿ ಹಾಡುಗಾರಿಕೆ, ನೃತ್ಯ, ನಾಟಕ, ಚಿತ್ರಕಲೆ, ಕಂಜರ ಕಲಿಕೆ, ಮುಖವಾಡ ತಯಾರಿಕೆ, ಸ್ವಿಮ್ಮಿಂಗ್ ಕಲಿಕೆ, ಕೋಲಾಟ, ಓರಿಗಾಮಿ, ಕಥಾ ವಾಚನ, ಸಿನಿಮಾ ಪ್ರದರ್ಶನ, ಸ್ಕಿಪ್ಪಿಂಗ್ ಕಲಿಕೆ ಮತ್ತು ಪ್ರದರ್ಶನ, ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆ, ಮಕ್ಕಳ ಸಂತೆ, ರಂಗ ತರಂಗ ತೇರು, ಅಗ್ನಿಶಾಮಕ ಪ್ರಾತ್ಯಕ್ಷಿಕೆ, ಹಳ್ಳಿ ಆಟಗಳು. ದಿನಾಂಕ 12/4/2022 26/4/2022. ಸ್ಥಳ: ವಿದ್ಯಾವಾಹಿನಿ ಶಾಲೆ ಸಿರವಾರ. ಸಹಯೋಗ: ವಿದ್ಯಾಜ್ಯೋತಿ ಎಜುಕೇಶನ್ ಡೆವಲಪ್ಮೆಂಟ್ ಟ್ರಸ್ಟ್ ಗಬ್ಬೂರು, ಬಸವೇಶ್ವರ ಪಬ್ಲಿಕ್ ಸ್ಕೂಲ್ ಬಲ್ಲಟಗಿ, SUPM ಮಾಂಟೇಸರಿ ಸ್ಕೂಲ್ ಮಾನ್ವಿ. ನೋಂದಣಿಗಾಗಿ ಸಂಪರ್ಕಿಸಿ ಟಿ ಬಸವರಾಜ್ 9448190250, ಯುವರಾಜ್ 8431076268. ಶಿಬಿರದ ನಿರ್ದೇಶಕರು ಶ್ರೀ ಹ್ಯಾಟಿ ರಮೇಶ್, ರಂಗ ನಿರ್ದೇಶಕರು ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರೀಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್,
ಐರನ್ ಬಾಕ್ಸ್, ಕ್ರೋಕರಿ ಸೆಟ್ಸ್, ನಾನ್ಸ್ಟಿಕ್ ಕುಕ್ವೇರ್ ಐಟಮ್ಸ್, ಆಲ್ ಹೋಟೆಲ್ ಅಂಡ್ ಸಪ್ಲೈಸ್ ಐಟಮ್ಸ್ ಅವೈಲಬಲ್. Mohammed Yasin Home Appliances Wholesale and Retail Ma Complex Opposite CMC Complex Harihara Road Raichur Mattomme Vartegalige Swagata ರಾಜ್ಯದಲ್ಲಿಯೇ ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ಶೀಘ್ರದಲ್ಲಿಯೇ ದಾಖಲೆಗಳೊಂದಿಗೆ ಹೋರಾಟ ನಡೆಸುವುದಾಗಿ ಕಾಂಗ್ರೆಸ್ ಮುಖಂಡ ರವಿ ಭೋಸ್ರಾಜ್ ಹೇಳಿದರು. ರಾಜ್ಯದಲ್ಲಿಯೇ ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ಶೀಘ್ರದಲ್ಲಿಯೇ ದಾಖಲೆಗಳೊಂದಿಗೆ ಹೋರಾಟ ನಡೆಸುವುದಾಗಿ ಕಾಂಗ್ರೆಸ್ ಮುಖಂಡ ರವಿ ಭೋಸ್ರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 6 ತಿಂಗಳ ಅವಧಿಯಲ್ಲಿಯೇ ಪ್ರಾಮಾಣಿಕ ಅಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ಇವರನ್ನು ವರ್ಗಾವಣೆ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಬೀದರ್ನಲ್ಲಿ ಇಬ್ಬರು, ಕಲಬುರಗಿಯಲ್ಲಿ ಇಬ್ಬರು, ಯಾದಗಿರಿಯಲ್ಲಿ 3, ಕೊಪ್ಪಳದಲ್ಲಿ 1, ಬಳ್ಳಾರಿಯಲ್ಲಿ 2 ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದಾರೆ. ರಾಯಚೂರಿನಲ್ಲಿ 5 ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ. 4 ಜನ ಉಸ್ತುವಾರಿ ಸಚಿವರನ್ನು ಬದಲಾಯಿಸಲಾಗಿದೆ. ಜಿಲ್ಲೆಯ 2 ಬಿಜೆಪಿ ಶಾಸಕರುಗಳು ತಮಗೆ ಅನುಕೂಲವಾಗದೆ ಹೋದರೆ ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಿಗದಿತ ಅವಧಿಗೆ ಮುಂಚಿತವಾಗಿಯೇ ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡುತ್ತಿರುವ ಸರ್ಕಾರ ಉದ್ದೇಶ ಏನು ಎಂದು ಪ್ರಶ್ನಿಸಿದರು. ಬಿಜೆಪಿ ಶಾಸಕರುಗಳಿಗೆ ಜನರ ಕಾಳಜಿ ಇಲ್ಲ, ಬದ್ಧತೆಯೂ ಇಲ್ಲ. ಜಿಲ್ಲೆಯಾದ್ಯಂತ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ನಗರಸಭೆ ಪೌರಾಯುಕ್ತ ಮುನಿಸ್ವಾಮಿ ಅವರು ಶಾಸಕರ ಒತ್ತಡದಿಂದಲೇ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿಗಳ ಸಹವರ್ಗ ಮಾಡಲಾಗಿದೆ. ರಿಮ್ಸ್ನಲ್ಲಿ ಔಷಧಿ ಖರೀದಿ, ಚೆಕ್ ಡ್ಯಾಂ ನಿರ್ಮಾಣ ಹಾಗೂ ಎಸ್ಇಪಿ ಮತ್ತು ಟಿಎಸ್ಪಿ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿದೆ. ದೇವದುರ್ಗ ಶಾಸಕ ಕೇಶವನಗೌಡ ಮತ್ತು ಡಾ ಶಿವರಾಜ್ ಪಾಟೀಲ್ ಇಬ್ಬರು ಸಹ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ವಿರುದ್ದ ಶೇಕಡಾ 40 ಕಮಿಷನ್ ಆರೋಪ ಬಹಿರಂಗವಾಗಿದೆ. ಜಿಲ್ಲೆಯಲ್ಲಿಯೂ ಇದೇ ಸ್ಥಿತಿ ಇದೆ. ಜಿಲ್ಲಾಧಿಕಾರಿಗಳ ವರ್ಗಾವಣೆ ರದ್ದುಗೊಳಿಸುವಂತೆ ಆಗ್ರಹಿಸಿ ಹೋರಾಟ ನಡೆಸುವುದಾಗಿ ಹೇಳಿದರು. ಮಾಧ್ಯಮ ಮಿತ್ರರಿಗೆ ಸರಿಯಾಗಿ ಒಂದು ಸಂದೇಶ ಹೋಗಿಲ್ಲ ಅಂತ ಹತ್ತುವರೆಗೆ ಗೊತ್ತಾದ ಮೇಲೆ ನಾವು ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಮೀಟ್ ಕರೆಯೋಣ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಹತ್ತುವರೆಗೆ ನೀವು ತಪ್ಪಾಗಿದೆ, ರಾಯಚೂರಿನ ಒಂದು ದುಸ್ತಿ ಏನಂತಂದ್ರೆ ಇವತ್ತು ಈ ಸಂದರ್ಭದಲ್ಲಿ ನರಸಿಂಹ ಮಾಡಗಿರಿ, ಬಿ ರಮೇಶ್, ಸಾಜಿದ್ ಸಮೀರ್, ಅರುಣ್ ದೋತ್ರಬಂಡಿ ಉಪಸ್ಥಿತರಿದ್ದರು. ಗುತ್ತಿಗೆದಾರರಿಗೆ ಕೆಲಸಗಳಿಗೆ ಶೇಕಡಾ 40ರಷ್ಟು ಕಮಿಷನ್ ಪಡೆದವರ್ಯಾರೂ ರಸೀದಿ ಕೊಟ್ಟಿಲ್ಲ, ದಾಖಲೆ ಕೊಡುವಂತೆ ಆರೋಗ್ಯ ಸಚಿವ ಸುಧಾಕರ್ ಸೇರಿದಂತೆ ಅನೇಕರು ಕೇಳುತ್ತಿದ್ದಾರೆ. ಆದರೆ ಶೇಕಡಾ 40 ಕಮಿಷನ್ ಪಡೆದಿರುವುದು ಸುಳ್ಳಲ್ಲ ಎಂದು ಜಿಲ್ಲಾ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಜಿ ನಾಗಪ್ಪ ಗಿರಣಿ ಆರೋಪಿಸಿದರು. ಗುತ್ತಿಗೆದಾರಿಕೆ ಕೆಲಸಗಳಿಗೆ ಶೇಕಡಾ 40ರಷ್ಟು ಕಮಿಷನ್ ಪಡೆದವರ್ಯಾರೂ ರಸೀದಿ ಕೊಟ್ಟಿಲ್ಲ, ದಾಖಲೆ ಕೊಡುವಂತೆ ಆರೋಗ್ಯ ಸಚಿವ ಸುಧಾಕರ್ ಸೇರಿದಂತೆ ಅನೇಕರು ಕೇಳುತ್ತಿದ್ದಾರೆ. ಆದರೆ ಶೇಕಡಾ 40ರಷ್ಟು ಕಮಿಷನ್ ಪಡೆದಿರುವುದು ಸುಳ್ಳಲ್ಲ ಎಂದು ಜಿಲ್ಲಾ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಜಿ ನಾಗಪ್ಪ ಗಿರಣಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗುತ್ತೇದಾರ ಸಂಘದ ರಾಜ್ಯಾಧ್ಯಕ್ಷ ಕೆಂಪಣ್ಣ ಇವರ ಆರೋಪಕ್ಕೆ ಆರೋಗ್ಯ ಸಚಿವ ಜಿ ಸುಧಾಕರ್ ಏಕವಚನದಲ್ಲಿ ನಿಂದಿಸಿರುವುದು ಖಂಡನೀಯ. ಹಿರಿಯರಾದ ಕೆಂಪಣ್ಣ ಇವರು ಸತ್ಯ ಹೇಳಿದರೆ ಬ್ಯಾಂಕ್ ಲಿಸ್ಟ್ಗೆ ಸೇರಿಸುವುದಾಗಿ ಹೆದರಿಸುತ್ತಿದ್ದಾರೆ. ರಾಜ್ಯದ ಶೇಕಡಾ 12ರಿಂದ 15ರಷ್ಟು ಶಾಸಕರುಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಶಾಸಕರು ಕಮಿಷನ್ ಪಡೆದೇ ಗುತ್ತಿಗೆ ಕೆಲಸ ನೀಡಿದ್ದಾರೆ. ಹಣ ಪಡೆದವರು ಹಣ ಪಡೆದಿಲ್ಲ ಎಂದು ಧರ್ಮಸ್ಥಳ ಮಂಜುನಾಥ ಬಳಿ ಬಂದು ಆಣೆ ಮಾಡಲಿ, ನಾವು ಹಣ ಕೊಟ್ಟಿರುವುದಕ್ಕೆ ಗುತ್ತಿಗೆದಾರರು ಆಣೆ ಮಾಡಲು ಸಿದ್ಧವೆಂದು ಸವಾಲು ಹಾಕಿದರು. ಪ್ಯಾಕೇಜ್ ಗುತ್ತಿಗೆ ನೀಡುವುದನ್ನು ನಿಲ್ಲಿಸುವಂತೆ ಅನೇಕ ಬಾರಿ ಮನವಿ ಮಾಡಿದರೂ ಪ್ಯಾಕೇಜ್ ನೀಡಲಾಗುತ್ತಿದೆ.
L1 ಗುತ್ತಿದಾರರಿಗೆ ಕಾಮಗಾರಿ ನೀಡದೆ L5 ಗುತ್ತಿದಾರರಿಗೆ ಕಾಮಗಾರಿ ನೀಡಿರುವುದು ನಿದರ್ಶನ ಲೋಕೋಪಯೋಗಿ ಇಲಾಖೆಯಲ್ಲಿಯೇ ಇದೆ. ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಚನ್ನಬಸಪ್ಪ ಇವರೇ ಅನರ್ಹರಿಗೂ ಗುತ್ತಿಗೆ ನೀಡಿದ್ದಾರೆ. ಜಿಲ್ಲೆಯಲ್ಲಿಯೂ ಶೇಕಡ 40% ಕಮಿಷನ್ ಪಡೆಯುವ ವ್ಯವಸ್ಥೆ ಇದೆ, ಆದರೆ ಎಲ್ಲವನ್ನು ಶಾಸಕರೇ ಪಡೆದಿಲ್ಲ, ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ ಎಂದರು. ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರುಗಳೇ ಗುತ್ತಿಗೆಯನ್ನು ನಿರ್ಧರಿಸುತ್ತಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಎಲ್ಲಾ ಪಕ್ಷಗಳ ಆಡಳಿತದಲ್ಲಿಯೂ ಕಮಿಷನ್ ಪಡೆಯುವ ವ್ಯವಸ್ಥೆ ಇದೆ. ಗುತ್ತಿದಾರರು ಅಸಹಾಯಕರಾಗಿದ್ದಾರೆ. ಲೆಸ್ ದರದಲ್ಲಿ ಕಾಮಗಾರಿ ಉಲ್ಲೇಖಿಸಿದರೂ ಟೆಂಡರ್ ದೊರೆಯುತ್ತಿಲ್ಲ. ಅಂದಾಜು ಪಟ್ಟಿ ಪರಿಷ್ಕರಿಸಿ ಬಿಲ್ ಮಾಡಲಾಗುತ್ತಿದೆ. ತನಿಖೆ ನಡೆದರೆ ಮಾತ್ರ ಅಕ್ರಮ ಬಯಲಾಗುತ್ತದೆ. ಶೀಘ್ರದಲ್ಲಿ ಗುತ್ತಿದಾರರ ಸಂಘದ ರಾಜ್ಯಾಧ್ಯಕ್ಷ ಕೆಂಪಣ್ಣ ಇವರನ್ನು ಜಿಲ್ಲೆಗೆ ಆಹ್ವಾನಿಸಿ ರ್ಯಾಲಿ ನಡೆಸಲಾಗುತ್ತದೆ ಎಂದರು. ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ವಿನಂತಿಸ್ತೀವಿ. ಹಾಗೂ ಈಗಾಗಲೇ ಸುಧಾಕರ್ ಅವರು ಸಾಕಷ್ಟು ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆಂಪಣ್ಣ ಅವರಿಗೆ ಆರೋಪ ಮಾಡಿದ್ದಾರೆ. ಬ್ಲಾಕ್ ಲಿಸ್ಟ್ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ ಮಾಡ್ತೀನಿ, ಆಮೇಲೆ ಮಾನವಷ್ಟು ಮೊಕದ್ದಮೆ ಆಗ್ತೀನಿ ಅಂತ ಬೆದರಿಕೆಗಳನ್ನು ಉಂಟಾಗಿರ್ತಕ್ಕಂಥ ವಿರೋಧಿಸ್ತೀವಿ. ಹಾಗೂ ಈಗಾಗಲೇ ಕೆಂಪಣ್ಣ ಅವರಿಗೆ ಹಿರಿಯರು 85 ವರ್ಷದ ಹಿರಿಯರು ಗುತ್ತದಾರರು ರಾಜ್ಯ ಗುತ್ತದಾರಾಗಿರ್ತಕ್ಕಂಥ ಕೆಂಪಣ್ಣ ಅವರಿಗೆ ಏಕವಚನ. ಅವನು ಯಾರೋ ಗುತ್ತದಾರ ಆಗ ಈಗ ಮಾತಾಡಿರ್ತಕ್ಕಂಥ ಅವರಿಗೆ ಭಾಳ ಸರಳವಾದಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಅದು ಶೋಭಿ ಬರ್ತಕ್ಕಂಥದ್ದು ಸರ್ಕಾರಕ್ಕೆ. ಈಗಾಗಲೇ ಅವ್ರ ಮೇಲೆ ದಾಖಲೆಗಳನ್ನು ಕೇಳಿದ್ದಾರೆ. ನಿಮ್ಮಲ್ಲಿ ಏನಾದರೂ ಗುತ್ತದಾರರಲ್ಲಿ ದಾಖಲೆಗಳು ಇದ್ದರೆ 40% ಅಂತ ಹೇಳ್ತಿರೋ ದಾಖಲೆಗಳು ಅಂತ ರಾಜ್ಯ ಅಧ್ಯಕ್ಷರಿಗೆ ಕೇಳಿದ್ದಾರೆ. ದಾಖಲೆಗಳು ಕೇಳೋದು ಅವರಿಗೆ ಸರಿಯಲ್ಲ, ಅವ್ರಿಗೆ ಗೊತ್ತಿದ್ದ ವಿಷಯ ಇದೆ. ಗುತ್ತದಾರಿಗೆ ಸಚಿವರಿಗೆ ಶಾಸಕರಿಗೆ ಯಾವ ದಾಖಲೆಗಳು, ನಮ್ಮ ಗುತ್ತದಾರಿಗೆ ಯಾವುದಾದ್ರು ದುಡ್ಡು ಕೊಟ್ಟು ರಿಶಿಪ್ಟ್ ಕೊಟ್ಟಿದ್ರೆ ಮಾಧ್ಯಮದ ಮೂಲಕ ನಾವು ಕೊಡ್ತೀವಿ, ಅದು ಕೊಟ್ಟಿಲ್ಲ ತಾಕ್ಷ. ಅದ್ರ ಗೊತ್ತಿದ್ದರೂ ಈ ಮಾತಾಡೋದು ಸರಿಯಲ್ಲ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಿದ್ದೀನಿ. ಈಗ ಇಲ್ಲ ಸಲದ ಆರೋಪ ಮಾಡಿ ನಮ್ಮಲ್ಲಿ ನಿಜವಾಗಿ ಈ ರಾಜ್ಯದ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲರೂ ಆಗಲು ಮತ್ತು ವಿಧಾನಸಭೆ ಈ ರಾಜ್ಯದ 224 10% ಬಿಟ್ಟು 15% ಈ ಒಳ್ಳೆಯವರು ಇರ್ಬೋದು, 80% ಶಾಸಕರು ಆಮೇಲೆ ಸಚಿವರು ತಮ್ಮದೇ ನಂಬಿಕೊಂಡಿರ್ತಕ್ಕಂಥ, ಯಾಕಂದರೆ ಅವರು ನಮ್ಗೆ ದಾಖಲೆ ಕೊಡು ಅಂತ ಹೇಳಿರಲ್ಲ. ಒಂದು ನಮ್ಮ ಸಂಸ್ಕೃತಿ ಪ್ರಕಾರ ಯಾವ ದೇವರಲ್ಲಿ ಬರ್ತಾರ ನಾವು ಗುತ್ತಿದಾರರು ಎಲ್ಲರೂ ಬಂದು ಧರ್ಮಸ್ಥಳ ಮಂಜುನಾಥನಲ್ಲಿ ಬರ್ತೀವಿ, ಅವ್ರು ಕೂಡ ಬಾರು ದುಡ್ಡು ತಗೊಂಡಿಲ್ಲ ಅನ್ನೋದಂತೂ ಅದೇ ಸಾಕ್ಷಿ. ಪ್ರಮಾಣ ಮಾಡಿದ್ರು ಕೂಡ ನಾವು ಪ್ರಮಾಣಕ ರಾಜ್ಯ ಗುತ್ತಿದಾರರು ಕೂಡ ಬರೋಕ್ಕೆ ಸಿದ್ಧರಿದ್ದೀವಿ ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಈ ರಾಯಚೂರು ಜಿಲ್ಲೆಯ ಸಾಕಷ್ಟು ಈಗಾಗಲೇ ಪ್ಯಾಕೇಜ್ ಮಾಡಬಾರ್ದು ಅಂತ ಮಾಧ್ಯಮದ ಮುಖಾಂತರ ಕೂಡ ಹೇಳಿದ್ವಿ, ಎಲ್ಲ ರೀತಿಯಲ್ಲಿ ಹೇಳಿದ್ರು ಕೂಡ ಇವತ್ತು ಪ್ಯಾಕೇಜ್ ನಮ್ಮ ರಾಜ್ಯದಲ್ಲಿ ನಿಲ್ಲುತ್ತೆ, ಜಿಲ್ಲೆ ಅಲ್ಲ ರಾಜ್ಯದಲ್ಲಿ ಪ್ಯಾಕೇಜ್ ನಿಲ್ಲುತ್ತಿಲ್ಲ, ಪ್ಯಾಕೇಜ್ ಸಂಪೂರ್ಣವಾಗಿ ನಡ್ಕೊಂಡು ಬಂದಿದೆ. ಹಾಗಾಗಿ ಈ ಪರಿಸ್ಥಿತಿ ಗಂಭೀರ ಬಂದರು ಈ ಪಿಡುಗಡೆಯಲ್ಲಿ ಭಾಳಷ್ಟು ನೋಡಲಿಕ್ಕೆ ಕಲ್ಪಿಸಿದ್ದೀವಿ. L1 ಇದ್ದಂಥವ್ರು ಅಂಥವ್ರನ್ನ ಕಲ್ಪಿಸಿ L5 ಇದ್ದಂಥವರಿಗೆ ಈ ಚಂದ್ರಸಪ್ಪ ಅವರು ಈ ಪಿಡುಗಡೆ ಎಜ್ಜುತ್ತಿನ ಚಂದ್ರಸಪ್ಪ ಅವರು ಮಾಡ್ತಾರೆ. ಇದು ಖಂಡಿಸ್ತೀವಿ ನಾವು ಗುತ್ತಿದಾರ ಸಾಹಿಬ್ದ, ದಯಮಾಡಿ ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಮಾಡ್ತೀವಿ. ರಾಜ್ಯದ ಅಧ್ಯಕ್ಷರು ಕೂಡ ನಾವು ಟೈಮ್ ಕೇಳಿದ್ದೀವಿ ಇಲ್ಲಿ ಬರಬೇಕು, ನಾವು ಇಲ್ಲಿ ರ್ಯಾಲಿ ಮಾಡ್ತೀವಿ ಅಂತ ನಾವು ಈಗಾಗಲೇ ಫೋನ್ ಮುಖಾಂತರ ಮಾಡಿದಾಗ ಈಗ ಒಂದು ಸ್ವಲ್ಪ 4 ದಿವಸ ಕಳ್ಕೊಳ್ಳಿ ಅಂತ ಹೇಳಿದಕ್ಕೋಸ್ಕರ ನಾವು ಕಳ್ಕೊಂಡಿದ್ದೀವಿ. ಈಗಾಗಲೇ ಚನ್ನಬಸಪ್ಪನವರು ಭಾಳಷ್ಟು ರೀತಿಯಿಂದ ನಮಗೆ ತೊಂದರೆ ಕೊಡ್ತಾರೆ. ಬಿಡುಗಡೆ ಗುತ್ತದಾರಿಗೆ ನೀವು ಲೆಟ್ರ್ ಕೊಡ್ರಿ ಎಲ್ಲೊಂದಿದ್ದಂಥವ್ರನ್ನ ಲೆಟ್ರ್ ಕೊಡ್ರಂತ ಮೌಖಿಕವಾಗಿ ಕೇಳ್ತಾರೆ. ಫೋನ್ ಮಾಡಿ ಅವ್ರ PAಗಳಾಗಲಿ ಅವರಿಗಾಗಲಿ HKG ಲೆಟ್ರ್ ಕೊಡಿ. ಲೆಟ್ರ್ ಕೊಟ್ಟ ತಕ್ಷಣವೇ ಅವ್ರಿಗೆ ಮಾಡಿದಂಥ ಉದಾಹರಣೆ ಕೂಡ ಬರೋದು ನಮ್ಮಲ್ಲಿ ಯಾವ ಈಗಾಗಲೇ ನಿಮ್ಗೆ ಕೈ ತರಿಸಿದ್ವಿ. ಇದು ಮಾಡಬಾರ್ದು ಅನ್ನೋಂಥ ಮಾತ್ರನೇ ಈ ಪಿಡುಗಡೆಯಲ್ಲಿ ಜಾಸ್ತಿ ಅಂದರೆ ಪಿಡುಗಡೆಯಲ್ಲಿ ಭಾಳಷ್ಟು ಕೆಲಸ ಇದೆ. WRSನಲ್ಲಿ ಕೂಡ ವಾಟ್ಸಪ್ ಲೈನಲ್ಲಿ ಕೂಡ ನಾವು ಈಗಾಗಲೇ ಮಾಹಿತಿ ಹಕ್ಕಿನಲ್ಲಿ ಕೇಳ್ತೀವಿ. 1 ತಿಂಗಳಾಗಿಲ್ಲ ಯಾವ ಬಿಡುಗಡೆಯಲ್ಲಿ ಕೊಟ್ಟಿಲ್ಲ. ಮತ್ತು ಹೀಗಾಗಿ ಇದನ್ನ ಭಾಳಷ್ಟು ರೀತಿಯಿಂದ ಖಂಡಿಸ್ತೀವಿ. ಮಾಧ್ಯಮದಲ್ಲಿ ಇದೇ ಇರ್ಬೋದೇ ಒಂದು ದಿನ ಇದು ಭಾಳಷ್ಟು ಕಿರಿಕಿರಿಯಲ್ಲಿ ಬರ್ತಕ್ಕಂಥ ಶಾಸಕರಿಗೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರಿಗೆ, ಅಭಿವೃದ್ಧಿ ಪಡಿಸುವ ಬಿಟ್ಟು
ಈ ಬೇರೆ ಗುತ್ತಿಗೆದಾರ ಸೋರ್ಸಸ್ ಸಾಕಷ್ಟು ಅನುಕೂಲ ಆಗಿದೆ. ಯಾಕಂದ್ರೆ ಅವರಿಗೆ ತೊಂದರೆ ಏನಿಲ್ಲ. ಇದು ಈಗಾಗಲೇ ಮನೆಗಳು ತರಬೇಕು, ಮನೆ ಕೊಡಬೇಕು, ಜನರಿಗೆ ತೊಂದರೆ ಬೇಕಾದಷ್ಟು ಅಸೋಸಿಯೇಷನ್ ಕೊಟ್ಟಕ್ಕಂಥ ಶಾಸಕರು ಅವ್ರನ್ನೆಲ್ಲ ಕಡೆಗಣಿಸಿ ಓನ್ಲಿ ತಮ್ಮ ಬಂದಂಥ ಗ್ರಾಂಟ್ನ ಇಲಾಖೆಗಳಿಗೆ ಕೊಟ್ಟು ಎಲ್ಲರ ಕರೆಸಿ ತಮ್ಮದೇ ಆಗಿರ್ತಕ್ಕಂಥ ಗುತ್ತಿಗೆದಾರನ ಏನಂತ ಪ್ರತಿಯೊಂದರಲ್ಲಿ ಇಬ್ಬರು ಮೂವರು ಗುತ್ತಿಗೆದಾರನ ಅವ್ರು ಸೇರ್ಪಡೆ ಮಾಡಿದ್ರು. ಎಲ್ಲ ಗುತ್ತಿಗೆದಾರರು ನಾವು 90% ಗುತ್ತಿಗೆದಾರನ ಹಾಳಾಗಿದ್ವಿ. ಅವ್ರಿಗೆ ಬೇಕಿದ್ದ ಅವಷ್ಟು ಬೆರಳೆಣಿಕೆ ಪ್ರಕಾರ ಒಂದು ಗಿಡಗಳಿಗೆ, ಒಂದು ಆರ್ ಡಬ್ಲ್ಯೂ ಎಸ್ಗೆ, ಒಬ್ಬ ನೀರಾವರಿ ಇಲಾಖೆಗೆ ಒಂದು ಒಬ್ಬೊಬ್ಬ ಶಾಸಕರು ಮೂವರನ್ನ ನೇಮಕ ಮಾಡಿಕೊಂಡು ಹಾಕಿದಂಥ ಗುತ್ತಿಗೆದಾರರು ಸಹ ಏನೋ ಒಂದು ವಿಚಾರದಲ್ಲಿ ಅದನ್ನ ಈ ಟೆಂಡರ್ನಲ್ಲಿ ಕಟ್ ಮಾಡಿ ಅವರಿಗೆ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಕೆಲಸ ಈ ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ತುಂಬ ಈ ಹಾವಳಿ ಜಾಸ್ತಿ ಇರೋದ. ಮುಂದೊಂದು ದಿನ ಪ್ರತಿಯೊಂದು ದಿವಸ ನಮ್ಮ ಗುತ್ತಿಗೆದಾರರಿಗೆ ಭಾಳಷ್ಟು ಮಾತಾಡೋದು ನೋಡಿದ್ವಿ. ಗುತ್ತಿಗೆದಾರಂದ್ರೆ ಅಷ್ಟು ಕೀಳ ಮಟ್ಟದಲ್ಲಿ ಮಾತ್ರ ಅವ್ರು ಏನು ಮಾಡ್ತಾರೆ, ಅವ್ರು ಏನು ಏನು ಮಾಡ್ಕೊಂತಾರೋ ನೋಡೋದು. ನಾವು ಮಾಡಿದ ಸರಿ ಅಂತ ಎಜುಕೇಷನ್ಗಳಿಗೆ ತನಿಖೆ ಹಾಕಿ ಕೆಲಸ ಮಾಡ್ತಾರಲ್ಲ ಸರಿಯಲ್ಲ. ಇನ್ನು ಸ್ವಲ್ಪ ದಿನಗಳಲ್ಲಿ ಚುನಾವಣೆ ಬಂದ ಕರ್ನಾಟಕ ರಾಜ್ಯದಾದ್ಯಂತ ಆಯಾ ತಾಲೂಕು ಆಯಾ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಯಾವ ಗುತ್ತಿಗೆದಾರರಿಗೆ ತೊಂದರೆ ಕೊಟ್ಟರೆ ಅಂಥವ್ರನ್ನ ಸೋಲಿಸುವಂಥ ಕೆಲಸ ಈ ಗುತ್ತಿಗೆದಾರರು ಮಾಡ್ತೀವಿ ಅನ್ನುವಂಥ ಮಾತಲ್ಲಿ ನಿಮ್ಮಂದ್ರೆ ಕೈ ಮುಗಿದ್ಕೊಳ್ತೀನಿ. ಮಾಧ್ಯಮದಲ್ಲಿ ಮುಂದೆ ಒಂದು ದಿನ ನಾವು ಅದನ್ನು ಮಾಡೋಕ್ಕೆ ಹೋರಾಟ ಮಾಡೋಕ್ಕೆ ನಾವು ಸಿದ್ಧೀವಿ. ಯಾವತ್ತಿಗೂ ಕೂಡ ನಮ್ಮ ಪ್ರಾಣ ಹೋದರೂ ಕೂಡ ಹೋರಾಟ ನಡೆಸಿದ್ರೆ ಏನಾದರೂ ತಿಳ್ಕೊಂಡಾರ ಈ ಗುತ್ತಿಗೆದಾರರು ಅಸೋಸಿಯೇಷನ್ ಕೆಡಿಸ್ಬೇಕು, ಅವರಿಗೆ ಒಳಗೊಳಗೇ ಲಿಂಕ್ ಮಾಡಿ ಗುತ್ತಿಗೆದಾರನ ಒಡಕು ಮಾಡಬೇಕಂತ ಕೆಲವೊಬ್ಬರು ರಾಜಕಾರಣಿಗಳು ಮಾಡ್ತಾರೆ. ಅದು ಮಾಡಿದ್ರೆ ಏನಾಗಲ್ಲ. ಈಗಾಗಲೇ ಪ್ರತಿಯೊಬ್ಬರು ಕೆಲವು ಒಂದೊಬ್ಬರು ಒಂದು ಒಬ್ಬರ ಮೇಲೆ ಹೇಳ್ತಾರೆ. ಉದಾಹರಣೆಗೆ ನಾವು ಟಿವಿ ಮೇಲೆ ಬಂದಂತ ಮಲ್ಲಿಕಾರ್ಜುನ ಪಾಟೀಲ್ ಮಾತನಾಡಿ, ಆನ್ಲೈನ್ ಟೆಂಡರ್ ವ್ಯವಸ್ಥೆ ನೆಪ ಮಾತ್ರಕ್ಕೆ ಸೀಮಿತವಾಗಿದೆ. ಕಾಮಗಾರಿಗಳನ್ನು ಆಯಾ ಕ್ಷೇತ್ರದ ಶಾಸಕರುಗಳೇ ತಮಗೆ ಬೇಕಾದವರಿಗೆ ಗುತ್ತಿಗೆ ನೀಡುತ್ತಿದ್ದಾರೆ. ಟೆಂಡರ್ನಲ್ಲಿ ಭಾಗವಹಿಸಿದ್ದರೂ ಷರತ್ತುಗಳನ್ನು ವಿಧಿಸಿ ಕೆಲಸ ದೊರೆಯದಂತೆ ತಡೆಯಲಾಗುತ್ತದೆ. ಜಲಮಿಷನ್ ಯೋಜನೆಯಡಿ ಗ್ರಾಮೀಣ ಕ್ಷೇತ್ರದ ಕಾಮಗಾರಿ ಇಂದಿಗೂ ಉದ್ಘಾಟನೆಯಾಗದೆ ಉಳಿದಿದೆ. ಸಾಕಷ್ಟು ಕಾಮಗಾರಿಗಳಿಗೆ ಗುತ್ತಿಗೆದಾರರಿಗೆ ಹಣ ಪಾವತಿಸುವುದು ಬಾಕಿ ಇದೆ ಎಂದರು. ಬಿಡೋಬಿಡಿ ಅತಿ ದೊಡ್ಡ ಇಲಾಖೆ ಬಿಡೋಬಿಡಿ ಸರ್. ಅದೆಷ್ಟು ರೊಕ್ಕ ಎಷ್ಟು ರೊಕ್ಕ ನಿಮ್ಗೆ ಪ್ಯಾಕೇಜ್ ಇಲ್ಲ? 9,000 ಕೋಟಿ ಮಾಡಿ 11,000 ಈ ಸಲ ಬಜೆಟ್ ನಲ್ಲಿ 11,000 ಕೋಟಿ ಕೊಟ್ಟಿದ್ದಾರೆ. ಈಗ ಎಲ್ಲೆಲ್ಲಿ ತಾಕತ್ ಇದೆ ಅಲ್ಲೆಲ್ಲಿ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವೊಬ್ರು ಪಿಡಬ್ಲ್ಯೂ ಮಾಡ್ತಾರೆ, ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಆಡೋ ದೇಶ ಮಾಡ್ತಾರೆ. ಅವ್ರವ್ರಿಗೆ ಅನುಕೂಲ ತಕ್ಕಂತ ಎಲ್ಲಿ ಅನುಕೂಲ ಇದೆ ಕೆಪಬಿಲಿಟಿ ಅಲ್ಲಿ ಮಾಡ್ತಾರೆ. ಯಾವ ಹತ್ತಿರ ಸರ್ ಫೈನಾನ್ಸ್ ಅಲ್ಲಿ ಇರ್ಬೋದು, ಆಮೇಲೆ ಅದಕ್ಕೆ ತಕ್ಕಂತ ಮಷಿನರಿ ಮತ್ತು ಏನೇನು ಅವ್ರಿಗೆ ಇದಿರ್ತಾರೆ ಸರ್ ವರ್ಕ್ ಡನ್ ಅದ್ರ ಪ್ರಕಾರ ಮಾಡ್ತಾರೆ. ಮಾಡ್ಬಾರ್ದು ಸರ್, ಅದೇ ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ಇದು ವರ್ಕ್ ಆರ್ಡರ್ ಇಲ್ಲ ಮಾಡಿದವರು 4 ಕೋಟಿ ರೂಪಾಯಿ ತನಿಖೆ ಬೇರೆ ಸರ್ ಕೆಲಸ ನೀವು ವರ್ಕ್ ಆರ್ಡರ್ ಇಲ್ಲದ ಕೆಲಸ ಮಾಡಿದ್ರಲ್ಲ ಅನ್ನೋದು ಅದು ಸತ್ಯ. ಮಾಡಬಾರ್ದು. ನಮ್ಮ ಗುತ್ತಿಗೆದಾರರು ವರ್ಕ್ ಆರ್ಡರ್ ಕೊಡಲಾರ್ದ ಕೆಲಸ ಟೆಂಡರ್ ಅಪ್ರೂವಲ್ ಆಗಲಾರ್ದ ಕೆಲಸ ಯಾವುದು ಮಾಡಬಾರ್ದು. ಈಗ ಒಬ್ಬ ಸಚಿವರು ಬಂದಾಗ ಆಡಳಿತ ಪಕ್ಷ ಈ ರಾಜ್ಯದ ಸಚಿವರು ಬಂದಾಗಿದ್ದಾಗ ಗುತ್ತಿಗೆದಾರರು ಅನಿರ್ಣಿತವಾಗಿರ್ತಕ್ಕಂಥ ಸಚಿವರು ಬಂದ್ಕೊಂಡಿರ್ತಾರೆ. ಈ ಉದಾಹರಣೆಗೆ ಬೆಳಗಾವಿ ಸಂತೋಷ್ ಪಾಟೀಲ್ ಬಗ್ಗೆ ಹೇಳ್ತೀನಿ. 4 ಕೋಟಿ ಕೆಲಸ ಯಾವುದೇ ನಮ್ಮಲ್ಲಿ ಕಾಗದ ಪತ್ರ ಇಲ್ಲದೆ ನಮಗೆ ವರ್ಕ್ ಆರ್ಡರ್ ಇಲ್ಲದೆ ಹೋಗಿ ಇರೋದಕ್ಕೆ ಭಾಳ ತಪ್ಪು. ಸಚಿವ ಭವನ ಇದ್ದಾಗ ಪೂರ್ಣ ಆಗಿ ಅವ್ರ ಭವನ ಎಲ್ಲ ಕೆಲಸ ಮಾಡಿಸಿಕೊಂಡು ಜಾತಿ ಆದ ಜಂಬಸ್ ಆದ ಅದಾದ ಇದಾದ ಅರ್ಜೆಂಟ್ ಕೊಡಿ. ಅದು ತಯಾರಾಗಬೇಕಾದ್ರೆ ಎಸ್ಮಿಟ್ ತಯಾರು ಮಾಡಬೇಕು, ಪ್ರತಿಯೊಂದು ತಯಾರು ಮಾಡಬೇಕು, ಗೌರ್ಮೆಂಟ್ ಬಿಟ್ಟು ಅಪ್ರೂವ್ ತಗೋಬೇಕು, ಇವೆಲ್ಲ ತಗೊಂಬೋದ್ರೊಳಗೆ ಲೇಟ್ ಆಗ್ತದೆ ಅಂತ ಒಂದು ಕೇಸ್ ಮಾಡಲ್ಲ ಅಂತ ಹೇಳಿದ ಸಚಿವರು ಹೇಳಿದಕ್ಕೆ ಮಾಡಿದ್ರೆ ಇಂಥ ನೀಚ್ ಕೆಲಸ ಮಾಡಬೇಕಂದ್ರೆ ಈಗ ಇದು ಡಿವಿಷನ್ ನಂಬರ್ 4 ಏರ್ಪೋರ್ಟ್ ಕ್ಯಾಂಪ್ ನಲ್ಲಿ ನಾನೇ ಕೆಲಸ ಮಾಡಿದ್ದೀನಿ. ನಾನೇ ಕೆಲಸ ಚಾಮರಾಜಪೇಟೆ ಅವರು ಬಂದು ಒತ್ತಡ ಮಾಡಿದ್ರು, ನನಗೆ ಇಲ್ಲ ಅಪ್ರೂವ್ ಆಗಿದ್ದಿಲ್ಲ. ಜುನ್ನಾಳ ಸಾಹೇಬ್ ಎಸ್ಸಿದ್ರು ಅವಾಗ ಅರ್ಜೆಂಟ್ ಮಾಡೋ ಅಂತ ಕೆಲಸ ಕೊಟ್ಟರು. ನಮ್ಮ ಉಪಾಧ್ಯಕ್ಷರನ್ನು ಅರ್ಜೆಂಟ್ ಮಾಡಿ ಗೇಸ್ ಫಿಕ್ಸ್ ಮಾಡ್ಬೇಕಂತಂದ್ರೆ ಚಾಮರಾಜಪೇಟೆ ಮಾರ್ಟೆಸ್ ಪಾರ್ಟಿ ಥಿಂಕಿಂಗ್ ಮಾಡ್ತಾರಪ್ಪ, ದಯಮಾಡಿ ಗೇಸ್ ಫಿಕ್ಸ್ ಮಾಡಿದ್ರು. ನಮ್ಗೆ ಕಳಿಸಿದ್ರು ನಡೆ ಅಧಿಕಾರಿಗಳು ಮಾಡ್ತಾರೆ ಅಂತ ಅಂದ್ರೆ ನಾವು ಮಾಡಿದ್ವಿ. ಮಾಡಿದ್ಮೇಲೆ ಅವ್ರು ಬಿಲ್ಲೇ ಆಗಲ್ಲ, ಅಪ್ರೂವ್ ಆಗಲ್ಲ, ಮತ್ತೆ ಬಂದ್ರು ಕೆಲಸ ಏನು ಇನ್ವೈಟ್ ಮಾಡಿದ್ರೆ ಸರ್ ನಮ್ಗೆ ಬಿಲ್ ಇಲ್ಲ ಏನಿಲ್ಲ ಅದಕ್ಕೆ ನಿಲ್ಲಿಸಿದ್ವಿ. ಅದಕ್ಕೆ ಇಮಿಡಿಯೇಟ್ಲಿ ಕರ್ಕೊಂಡೋಗಿ ಮುಂದಾಬಾದ್ ಕರ್ಕೊಂಡೋಗಿ ಅಪ್ರೂವ್ ಮಾಡಿ ಎಸ್ ಸಿ ಬೆಳೆದು ಕರ್ಕೊಂಡು ಡಿಸ್ ಪೇಸ್ ಮಾಡಿದ ಉದಾಹರಣೆ ಕೂಡ ನಾವು ಮಾಡಿದ ಅವಾಗ 14 ವರ್ಷ ಮತ್ತೆ ಅಂತ ಒಂದು ವರ್ಕ್ ಮಾಡೋದೇನೋ ಬೇಕಾಗಿಲ್ಲ. ಕೆಲವೊಂದು ಹೊಡೆದಾಗ
ಮತ್ತೋರ್ವ ಗುತ್ತಿದಾರ ಸುರೇಶ್ ಹೊಸೂರು ಮಾತನಾಡಿ, ಶಾಸಕರ ಹಿಂಬಾಲಕರಿಗೆ ಗುತ್ತಿಗೆ ಸೀಮಿತವಾಗಿದೆ. ಶಾಸಕರು ತಮಗೆ ಬೇಕಿದ್ದವರಿಗೆ ಕೆಲಸ ನೀಡುತ್ತಿದ್ದಾರೆ, ಉಳಿದ ಗುತ್ತಿದಾರರು ಕೆಲಸವಿಲ್ಲದಂತಾಗಿದೆ ಎಂದರು. ಅವ್ರಿಗೆ ಬೇಕಾದಂಥವ್ರಿಗೆ ಮಾತ್ರ ಕೆಲಸ. ಅವ್ರಿಗೆ ಯಾರು 24 ಗಂಟೆ ಹಿಂದೆ ತಿರುಗಾಡಿ ಕೆಲಸ ಗಿಟ್ಟು ಮಾಡುವಂಥ ಕೆಲಸ ಯಾರಿದ್ದಾರೆ ಕಾಂಟ್ರಾಕ್ಟರ್, ಅವ್ರ ಹೆಸರು ಮೇಲೆ ಅಗ್ರಿಮೆಂಟ್ ಆಗ್ತಾವ. ಅವ್ರ ಹೆಸರು ಮೇಲೆ ಅಗ್ರಿಮೆಂಟ್ ಆದಮೇಲೆ ಅವರಿಗೆ ಅಲ್ಲಿ ಎಮ್ಮೆಲ್ಯವ್ರು ಏನು ಪರ್ಸೆಂಟೇಜ್ ಹುಡ್ಸಿದ್ದಾರೋ ಗೊತ್ತಿಲ್ಲ. ಟೋಟಲ್ 38% ಮುಟ್ತಾ ಇದ್ದಾರೆ ಯಾರು ಕಾಂಟ್ರಾಕ್ಟರ್ಗಳು. ಎಲ್ಲವನ್ನ ಆದಂತ ಪ್ರೆಸೆಂಟ್ ಏನಿದಾರಲ್ಲ 38% ಮುಂದು ಇವಾಗ ಸಬ್ ಅಗ್ರಿಮೆಂಟ್ ಅಂದ್ರೆ ಇವಾಗ ನಮ್ಮಂತ ಕಾಂಟ್ರಾಕ್ಟರ್ಗಳಿಗೋ ಅಥವಾ 11% ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೋ ಅವ್ರಿಗೆ ಕೆಲಸ ಕೊಟ್ಟು ಅವ್ರ ಕೆಲಸ ಮಾಡಿಸ್ತಾರೆ. ಆದ್ರೆ ಕಾಂಟ್ರಾಕ್ಟರ್ ಯಾರು ಮೇನ್ ಪರ್ಸನ್ ಎಲ್ಲರೂ ಕಾಂಟ್ರಾಕ್ಟ್ ಏನಿರ್ತಾರಲ್ಲ ಅವ್ರು ಯಾವ್ದು ಕೆಲಸಕ್ಕೆ ಹೋಗಲ್ಲ. ಜಸ್ಟ್ ಮನೆಯಲ್ಲೇ ಕೂತ್ಕೊಂಡು ಕೇಸಿ ಕೆಲಸ ಎಲ್ಲ ಆದ್ಮೇಲೆ ಮತ್ತೆ ಇನ್ಪುಟ್ ಆಗಿರೋಂಥ ಅಮೌಂಟ್ ಅನ್ನು 1 ರೂಪಾಯಿ ಕೊಡಲ್ಲ. 12% ಇನ್ಪುಟ್ ಕೊಡ್ತಾರೆ ಜಿ ಎಸ್ ಟಿ, ಯಾವುದು 1 ರೂಪಾಯಿ ಕೊಡಲ್ಲ. ಟೋಟಲ್ ಎಲ್ಲರೂ ಮುಡ್ಕೊಂಡು ಕೇಸಿ ಎಷ್ಟು ಅಂತಂದ್ರೆ ಅವ್ರಿಗೆ ಬಂದ್ರೆ 20 ಲಕ್ಷ ಪೇಮೆಂಟ್ ಆದರೆ 12 ಲಕ್ಷ 11 ಲಕ್ಷ ಕೈ ಕೊಟ್ಟು ಕಳಿಸ್ತಾರೆ. ಆ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ಏನು ಗೊತ್ತಿರಲ್ಲ. ಅವ್ರಿಗೆ 1 ಲಕ್ಷ ಹುಡುಗ ಸಾಕತ್ರ ಅಷ್ಟು ಆಲೋಚನೆ ಮಾಡಿ ಆ ಕೆಲಸ ಮಾಡಿ ಅಲ್ಲಿ ಕೈ ತಗೊಂಡು ಬಿಡ್ತಾರೆ. ಸಾಕು ನಮ್ಮ ಎಮ್ ಎಲ್ ಎ ಹೇಳಿದ್ರೆ 1 ಲಕ್ಷ ಹುಡುಗ ಸಾಕು ಅಂತ ಆಲೋಚನೆ ಮಾಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ಲೈಸೆನ್ಸ್ ಮೇಂಟೈನ್ ಮಾಡಲ್ಲ, ಜಿ ಎಸ್ ಟಿ ಗೊತ್ತಿರಲ್ಲ ಅವ್ರಿಗೆ ಏನು. ಹಂಗಾಗಿ ಅವ್ರಿಗೆ ಏನು 1 ಲಕ್ಷ ಹುಡುಗ ಸಾಕು ಅಂತ ಆಲೋಚನೆ, 50,000 ಹುಡುಗರು ಸಾಕಪ್ಪ ಅಂತ ಆಲೋಚನೆ ಮಾಡ್ತಾರೆ. ಇಂಥ ಒಂದು ಗ್ರಾಮ ಪಂಚಾಯತ್ ಮೆಂಬರ್ಗಳು ಇದ್ದಾರೆ ಇವಾಗ. ಈ ಕಾಂಟ್ರಾಕ್ಟ್ಗಳು ಚೆಂದಾಗಿ ಮಾಡೋದ ಕಾಂಟ್ರಾಕ್ಟ್ಗಳನ್ನು ಫಸ್ಟ್ ಆಫ್ ಆಲ್ ನೂರ ಇದ್ದಾರೆ, ನಾವು ಯಾರು ಇಲ್ಲ ಅಂತ ಹೇಳ್ಬೋದು. ನಾವು ಅದನ್ನು ಏನು ಮಾಡೋದಂತ ಪರಿಸ್ಥಿತಿ. ಇನ್ನ ಒಂದು ಅಧಿಕಾರಿಗಳು ಏನಾದರೂ ನಾವು ಒತ್ತಡ ಹಾಕಿದ್ರೆ ಎಮ್ ಎಲ್ ಎವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಗೌರ್ಮೆಂಟ್ ಸಾಗುತ್ತಿಂದ ಅಧಿಕಾರಿಗಳು ಅಷ್ಟೇ, ಆದ್ರೆ ಚೆನ್ನಾಗಿ ಕೆಲಸ ಮಾಡೋ ಮಾತ್ರ ಎಮ್ ಎಲ್ ಎವರು ಇಷ್ಟು ಹೇಳಕ್ ಬಯಸ್ತೀವಿ. ನೀವು ಬಂದು ನಾನು ನಿನ್ನ ಬಂದ್ರೆ ಹೋಗ್ರಿ, ಯಾವುದೇ ಎಲಿಗೇಷನ್ ಆಗಲಿ ಡಿವಿಷನ್ ಆಗಲಿ ಪಿಡಬ್ಲ್ಯೂ ಆಗಲಿ 5 ವರ್ಷವರೆಗೆ ಇಲ್ಲಿವರೆಗೂ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಎಂ ಬಸವರಾಜ್ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಮುನೀರ್ ಹೋಟೆಲ್ ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಮುನೀರ್ ಹೋಟೆಲ್ ಕಳೆದ 40 ವರ್ಷಗಳಿಂದ ತನ್ನದೇ ಆದ ಗುಣಮಟ್ಟ ಮತ್ತು ರುಚಿಕರವಾದ ಬಿರಿಯಾನಿ ಐಟಂಗಳನ್ನು ಜನರಿಗೆ ಸೇವಿಸುತ್ತಾ ಬಂದಿದೆ. ಈಗ ರಂಜಾನ್ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಐಟಂಗಳಾದ ಅಲಿಮ್ ಎ ಖಾಸ್ ಮಟನ್ ಅಲಿಮ್ ಶೋರ್ಮಾ ಅಂಡ್ ಪಾಯಾ, M555 ಚಿಕನ್ ಹರೀಸ್ ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. वेजिटेबल खा ले या नॉन वेज खा ले, चढ़ जाएगा सीढ़ियों से 15-20 माले. हाफ प्लेट खाएगा तो दिल नहीं मानेगा, फुल प्लेट खाएगा तो अपुन को मानेगा. लखनऊ की खाएगा तो मून पे जाएगा, हैदराबाद की खाएगा हनीमून पे जाएगा. राजा की एक नहीं ढेर सारी रानी है, खानों की रानी बस एक बिरयानी है. खाओ बिरयानी खाओ बिरयानी, खाकर जिसको झूमे अपना वो अंबानी. खाओ बिरयानी खाओ बिरयानी, मिर्ची लगे तो पी लो ठंडा ठंडा पानी. खाओ बिरयानी खाओ बिरयानी, खाकर जिसको झूमे अपना वो अंबानी. खाओ बिरयानी. एड्रेस मुनीर होटल, सात कचेरी रोड, रायचूर. मुनीर होटल्स, अरब मोहल्ला सर्कल, रायचूर.
ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದು ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸಾರೀಸ್, ಸಂತೋಷಿಸ್ ರಾಯಚೂರು ಹಾಸ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಸ್ ಆರ್ ಗಾರ್ಮೆಂಟ್. SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಚ್ಚ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚುಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸೆಸ್, ಟಿ ಶರ್ಟ್ಸ್, ಶರ್ಟ್ಸ್, ಪ್ಯಾಂಟ್, ಸೂಟ್ಸ್, ಜುಬಾಸ್, ಬಾಬಾ ಸೂಟ್, ಮೋದಿ ಸೂಟ್ ಎಕ್ಸೆಟ್ರಾ. ಲೇಡೀಸ್ ವೇರ್ ಫಾರ್ ಚುಡಿದಾರ್, ಪಲಕ್ ಚುಡಿದಾರ್, ಕರಾಚಿ ಚುಡಿದಾರ್, ಪಟಿಯಾಲ, ಲೆಗ್ಗಿನ್ಸ್, ಟಾಪ್, ಜೀನ್ಸ್ ಟಾಪ್, ಕುರ್ತೀಸ್, ಘಾಗ್ರಾ, ಫ್ಯಾನ್ಸಿ ಘಾಗ್ರಾ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸೆಸ್ ಅವೈಲೇಬಲ್. ಫಾರ್ ಮೆನ್ಸ್ ವೇರ್ ಶರ್ಟ್, ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಕಾಲರ್ ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಕಾಟನ್ ಜೀನ್ಸ್, ಜುಬ್ಬಾ ಪೈಜಾಮಾ, ಸೂಟ್ಸ್, ಶೇರ್ವಾನಿ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸೆಸ್ ಅವೈಲೇಬಲ್. ಫಾರ್ ಆಲ್ ಐಟಮ್ ಲಿಮಿಟೆಡ್ ಸ್ಟಾಕ್. ಭೇಟಿ ನೀಡಿ SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್. ಮೊಬೈಲ್ 9986267919, 9916920786. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟೌವ್ಸ್, 15 February 31st March 2022. ರಾಯಲ್ ಪ್ಲಸ್ ಸ್ಕಾಟ್ ಗ್ಲಾಸ್ ಟಾಪ್, ಪ್ರೆಸ್ಟೀಜ್ ಎಡ್ಜ್ ಗ್ಯಾಸ್ ಟೇಬಲ್ ವಿತ್ ಸ್ಕಾಟ್ ಗ್ಲಾಸ್, ಪ್ರೇಮಿಯರ್ ಸ್ಕಾಟ್ ಗ್ಲಾಸ್ ಟಾಪ್ ಗ್ಯಾಸ್ ಟೇಬಲ್, ಡಿಲೈಟ್ ಪ್ರೋ 750 weight 5 jars, ಡಿಲೈಟ್ ಪ್ಲಸ್ ಮಿಕ್ಸರ್ ಗ್ರೈಂಡರ್ 750 weight 4 jars, ಪ್ರೆಸ್ಟೀಜ್ ಎಲ್ಜೆಂಟ್ V2 750 weight 4 jars, ನಕ್ಷತ್ರ ಸೂಪರ್ 750 weight 4 jars, ನಕ್ಷತ್ರ ಪ್ಲಸ್ 750 weight 3 jars, ಅಂಡ್ ಸ್ಟೈಲೋ 550 V2 550 weight 3 jars ಅವೈಲೇಬಲ್. ಇಂದೇ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ವಿಸ್ವಾರ್ ಪೇಟ್, ರಾಯಚೂರ್. ಮೊಬೈಲ್ 9892768322. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್.
विजिट विसाइड गंज कल्याण मंडप गंज रोड रायचूर मोबाइल 8844601 Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi Bangarada Abhanagalada Namali Fancy Earrings, Fancy Necklace, Mangalya. ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ ಬೆಳ್ಳಿಯ ಆಭರಣಗಳಾದ ಕಾಲುಂಗುರ ಕಾಲುಗೆಜ್ಜೆ ಬೆಳ್ಳಿಯ ಪೂಜಾ ಐಟಮ್ಸ್ ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್ ಚೈನ್ಸ್ ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ Visit KTB Jewel Palace, Udayanagar, Station Road, Raichur. Mobile 8123-535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆಯೊಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doko style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240095, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ವಿ ಡೆಕೋರೇಟ್ ಯು ಸೆಲೆಬ್ರೇಟ್ ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ ನಮ್ಮಲ್ಲಿ ನೇಮಿಂಗ್ ಸೆರೆಮನಿ ಎಂಗೇಜ್ಮೆಂಟ್ ಮ್ಯಾರೇಜ್ ರಿಸೆಪ್ಷನ್ ಕಾಲೇಜ್ ಸೆಮಿನಾರ್ಸ್ ಕಾರ್ಪೊರೇಟ್ ಇವೆಂಟ್ಸ್ ಪ್ರಾಡಕ್ಟ್ ಲಾಂಚಿಂಗ್ ಬ್ರ್ಯಾಂಡ್ ಪ್ರಮೋಷನ್ ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ ಮೊಬೈಲ್ 9483770202 ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ ಶ್ರೀ ವಿಭೂತ ಜಗದ್ಗುರು ರಮಾನಂದ ತೀರ್ಥ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಪಾದುಕೆ ದರ್ಶನ ಕಾರ್ಯಕ್ರಮ ನಗರದ ಶ್ರೀ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಇಂದು ಆಯೋಜಿಸಲಾಗಿತ್ತು ಶ್ರೀ ವಿಭೂತ ಜಗದ್ಗುರು ರಮಾನಂದ ತೀರ್ಥ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಪಾದುಕೆ ದರ್ಶನ ಕಾರ್ಯಕ್ರಮ ನಗರದ ಶ್ರೀ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಇಂದು ಆಯೋಜಿಸಲಾಗಿತ್ತು प्रतिवर्ष वृक्षारोपण किया जाता है नासिक के सप्तम ऐसे ही वृक्षारोपण कार्यक्रम जरूरतमंद किसानों को खेती करने हेतु पानी के मोटर पंप बिना मूल्य दिए गए गरीब किसानों की सहायता करना तथा उन्हें खेती के लिए प्रोत्साहित करना यही इस उपलब्ध गरीब निराधार महिलाओं को स्वयं रोजगार उपलब्ध कराने के लिए हजारों तथा बकरियों का वितरण किया गया गरीब मोफत वितरण कर सहायता की जाती है
से अधिक लोगों को रसन कर उनके कुजरती संसार को बचा रहे हैं। रसन हुए कुछ लोगों की प्रतिक्रिया आज ये प्रवचन आहे संस्थान के सभी श्री क्षेत्रों में दोनों सदन का महाप्रसाद से चल रहा है। जगतगुरु नरेंद्राचार्य महाराज संस्थान की ओर से सामूहिक विवाह समारोह भी संपन्न कराए गए, स्वच्छता अभियान चलाए गए हैं। संस्थान का विश्व विक्रमी रक्तदान का उपक्रम इसके पहले शीघ्रता से उपलब्ध कराया जाता है। अब तक 3,929 मरीजों को जीवन लाभ मिला है। जगत गुरु श्री मोहन पश्चात भी ऐसा पुण्यप्रद सत्कर्म कर रहे हैं। ऐसी नैसर्गिक दुर्घटनाओं के समय स्वयं जगत गुरु श्री पैदल चलकर दुर्घटनाग्रस्तों को अन्न कपड़ा औषधि ऐसे जीवनावश्यक साहित्यों का वितरण कर उन्हें प्रोत्साहन देते हैं। अतग्रस्त एवं पूर्वी किसानों को स्वयं संस्थान ने रामानंदाचार्य श्री स्वामी नरेंद्राचार्य जी महाराज का दिव्य पादुका का आगमन हुआ है और इस बात में कि अपने एरिया में जो दीन दलित हैं, गोर गरीब हैं, उनका उद्धारों के लिए, उनके चरण दर्शनों के लिए और उनका कुछ अपना जो पारिवारिक समस्या है उनके लिए जगतगुरु रामानंदाचार्य दर्शन पीठ नानी धाम से जगतगुरु मौली के दिव्य चरण पादुका का यहाँ रायपुर का रायपुर शहर में आगमन हुआ है और पूजा सामग्री बड़े उत्साह के साथ बड़ी धूमधाम से यहाँ रायचूर में हो गई है और अगला कार्यक्रम अभी यहाँ प्रवचन का हो रहा है। जिन भक्तों को नानी धाम जाना नहीं जमता है, जिन भक्तों को जुक्कल पीठ जाना नहीं जमता है, उन भक्तों के लिए जगतगुरु श्री ने अपने दिव्य पादुका खुद अपने रायचूर शहर में भेजे है। आप सबों का कल्याण हो, उद्धार हो, आप सबों के सांसारिक पारिवारिक प्रापंचिक सामाजिक जो भी कोई समस्या हो आप जगतगुरु श्री मौली के दिव्य चरण कमलों पर बता सकते हैं और उसका समस्या का हल हो सकता है। ರಾಯಚೂರು ಜಿಲ್ಲೆಯಲ್ಲಿ ಇಂದು ದಿನಾಂಕ 19/4/2022 ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜರ ಒಂದು ಪಾದುಕ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಈ ನಾವು ಈ ಸಿಟಿ ಪಡೆಯಂತ ಒಂದು ತಿಂಡಿ ಮುಖಾಂತರ ಮೆರವಣಿಗೆ ಮುಖಾಂತರ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು. ಅದು ಆದ ನಂತರ ಪೂಜಾ ಕಾರ್ಯಕ್ರಮ ಆದ ನಂತರ ನಮ್ಮ ಕಡೆ ಏನು ಸಾಮಾಜಿಕ ಯಾರು ಯಾರು ನಿರ್ಗತಿರ್ತಾರ ಅಂತವರಿಗೆ ಸಾಮಾಜಿಕ ಉಪಕ್ರಮ ಬಂದರೆ ಯಾವುದೇ ಒಂದು ಟೈಲರಿಂಗ್ ಮಷೀನ್ ಆಗಲಿ, ಕಂಪ್ಯೂಟರ್ ಆಗಲಿ, ಸ್ಕೂಲಿಗಾಗಲಿ, ಆಮೇಲೆ ಗ್ರಾಮ ಸ್ವಚ್ಛತಾ ಕಾರ್ಯಕ್ರಮ, ಈ ರೀತಿ ಸಾಮಾಜಿಕ ಉಪಕ್ರಮ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅದೇ ರೀತಿ ರಾಯಚೂರು ಜಿಲ್ಲೆಯಲ್ಲಿ ಇಂದು ನಾವು ಮೂರು ಸ್ಕೂಲಿಗಳಿಗೆ ಅಂದರೆ ಮೂರು ವಿದ್ಯಾರ್ಥಿಗಳಿಗೆ ಆ ಸ್ಕೂಲಿಗೆ ನಾವು ಕಂಪ್ಯೂಟರ್ ವಿತರಣೆ ಮಾಡಿದ್ದೀವಿ. ಅದೇ ರೀತಿ ಉರ್ದಿಪಾಳು ಬರ್ತಕುಂಡ ರಾಂಪುರ್ ಈ ರೀತಿ ಆ ಗ್ರಾಮದಲ್ಲಿ ನಾವು ಕಂಪ್ಯೂಟರ್ ವಿತರಣೆ ಕಾರ್ಯಕ್ರಮ ಸಾಮಾಜಿಕ ಉಪಕ್ರಮ ಕಾರ್ಯಕ್ರಮದಿಂದ ಮಾಡಿದ್ದೇವೆ. ಅದೇ ರೀತಿ ಸ್ವಾಮೀಜಿಯವರದು ಒಂದೇ ಉದ್ದೇಶ ಅಂದರೆ ಭಾರತ ದೇಶದಲ್ಲಿ ಎಲ್ಲ ಕಡೆ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನ ಅಂದರೆ ಆಧ್ಯಾತ್ಮಿಕ ಬಗ್ಗೆ ತಿಳಿಸಿ ಹೇಳ್ತಾರೆ, ಆಧ್ಯಾತ್ಮಿಕ ಮಾರ್ಗದರ್ಶನ ಕೊಡ್ತಾರೆ. ಅದು ಅಲ್ಲದೆ ಸಾಮಾಜಿಕ ಉಪಕ್ರಮ ಕಾರ್ಯಕ್ರಮ ಭಾಳ ಮಾಡ್ತಾ ಇರ್ತಾರೆ. ಅದೇ ರೀತಿ ನಾವು ಬೇಗ ರಾಯಚೂರು ಜಿಲ್ಲೆಯಲ್ಲಿ ಮುಂದೆ ನಾವು ಒಳ್ಳೆ ರೀತಿಯಿಂದ ಸಾಮಾಜಿಕ ಉಪಕ್ರಮ ಆಗಲಿ, ಆಧ್ಯಾತ್ಮಿಕ ಕಾರ್ಯಕ್ರಮ ಆಗಲಿ, ಸಾಮಾಜಿಕ ಕಾರ್ಯಕ್ರಮ ಆಗಲಿ ನಾವು ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಡು ಈ ಮೊದಲೇ ಹೆಜ್ಜೆ ಇಡ್ತಾ ಇದ್ದೀವಿ. ಮುಂದಿನ ವರ್ಷ ನಾವು ಇದಕ್ಕಿಂತ ವಿಜೃಂಭಣೆಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ನಾವು ನಮ್ಮೆಲ್ಲರಿಯಲ್ಲಿ ಹೆಜ್ಜೆ ಮಾಡ್ಕೊಳ್ತೀವಿ. Thank you.
ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಮೇ 7ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಸುಂಕಾರಿ ಹೇಳಿದರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಮೇ 7ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಸುಂಕಾರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಯಂತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷ ನೆಹರು ಓಲೇಕಾರ್, ಮಾಜಿ ಸಚಿವ ಡಾ ಎಚ್ ಸಿ ಮಹಾದೇವಪ್ಪ, ಶಾಸಕ ಪ್ರಸಾದ್ ಅಬ್ಬಯ್ಯ, ಡಾ ಅನ್ನದಾನಿ, ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಛಲವಾದಿ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷ ಕೆ ಶಿವರಾಮ್ ವಹಿಸಲಿದ್ದಾರೆ. ಉಪನ್ಯಾಸಕರಾಗಿ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರೊಫೆಸರ್ ಅಪಗೇರೆ ಸೋಮಶೇಖರ್ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮೈಸೂರಿನ ಉರಿಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ವಹಿಸಲಿದ್ದಾರೆ. ಬೀದರ್ ಜಿಲ್ಲೆಯ ಯಾದ್ಕಲ್ಪುರದ ಬಂತೇಜಿ ದಮ್ಮದೀಪ ಅವರು ಬುದ್ಧ ವಂದನೆ ನಡೆಸಿಕೊಡಲಿದ್ದಾರೆ. ಜಿಲ್ಲೆಯ ಶಾಸಕರುಗಳು, ಸಂಸದರುಗಳು, ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು, ಸಮಾಜದ ಪದಾಧಿಕಾರಿಗಳು, ಜನಪರ ಸಂಘಟನೆಗಳ ಮುಖಂಡರು, ನೌಕರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಜಿಲ್ಲಾ ಚುನಾವಣೆ ಮಹಾಸಭಾ ಸಮಿತಿಯಿಂದ ಅವರ 131ನೇ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ವಿ. ಈ ಮುಖಾಂತರ ತಮ್ಮ ಪತ್ರಿಕಾ ಮುಖಾಂತರ ಈ ಒಂದು ಅಂಬೇಡ್ಕರ್ ಜಯಂತಿಯನ್ನು 131ನೇ ಜಯಂತಿಯನ್ನು ಜಮ್ಮದಿಂದ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಉಪಮುಖ್ಯಮಂತ್ರಿಗಳು, ನೆಹರು ವಲಯದ ಅಧ್ಯಕ್ಷರು, ಪರಿಶಿಷ್ಟ ಆಯೋಗದ ಬೆಂಗಳೂರು, ಎಸ್ ಸಿ ಮಹದೇವಪ್ಪ, ಎಸ್ ಜಿ ಮಹದೇವಪ್ಪ ಮಾಜಿ ಸಚಿವರು, ಶಾಸಕರಾದಂಥ ಅಭಯ ಪ್ರಸಾದ್ ಶಾಸಕರು, ಡಾಕ್ಟರ್ ಅನ್ನದಾನಿ ಶಾಸಕರು, ಪ್ರೇಕ ಖರ್ಗೆಯವರು ಇನ್ನಿತರ ಶಾಸಕರು ಭಾಗವಹಿಸಲಿದ್ದಾರೆ. ಈ ಸಭೆಯ ಅಧ್ಯಕ್ಷರನ್ನು ನಮ್ಮ ಶನಿವಾರ ಮಾಸದ ಅಧ್ಯಕ್ಷರಾದ ಸಂಸತ್ತರಾದ ಕೆ ಶಿವರಾಮ್ ಮುರಿ ತೈಸ್ ಅವರು ಅಧ್ಯಕ್ಷರಾಗಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿ ಉಪನ್ಯಾಸಕರಾಗಿ ಪ್ರೊಫೆಸರ್ ಅಪ್ಪಗೆರೆ ಸೋಮಶೇಖರ್ ಕೇಂದ್ರ ವಿಶ್ವವಿದ್ಯಾಲಯ ಕಲಬುರಗಿಯವರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು, ಮಿಲಿಂದ ಪೆದ್ದವರ ಸಂಸ್ಥಾನ ಮೈಸೂರು ಇವರು ಸಾನ್ನಿಧ್ಯವನ್ನು ವಹಿಸಿಕೊಂಡರು. ಮುಂಚೆ ಬಂದೀಜಿ ಜಮ್ಮದೀಪ ಶಕತ್ಪುರ್ ಬೀದರ್ ಬುದ್ಧ ವಂದನೆ ಮತ್ತು ಜಮ್ಮ ವಂದನೆ ನಡೆಸಲಿದ್ದಾರೆ. ಜಿಲ್ಲೆಯ ಸಂಸದರು ಮತ್ತು ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಸ್ವಯಂ ಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಪಕ್ಷದ ಸಮಾಜದ ಬಂಧುಗಳು ಹಾಗೂ ಜಿಲ್ಲೆಯ 7 ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಈ ಕಾರ್ಯಕ್ರಮದ ಅಂಬೇಡ್ಕರ್ ಅನುಯಾಯಿಗಳು, ಪ್ರತಿಪಕ್ಷಿಂತರು, ವಿದ್ಯಾರ್ಥಿಗಳು ಮತ್ತು ಯುವಕರು, ಯುವಕರ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮ ಮುಖಾಂತರ ಕೋರಲಾಗಿದೆ. ಮೆಸೇಜ್ ಕಳಿಸಲಿಕ್ಕೆ ಜಿಲ್ಲೆಯ ಎಲ್ಲರೂ ಬೃಹತ್ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ನಮ್ಮ ವತಿಯಿಂದ ನಮ್ಮ ಮುಖಾಂತರ ಎಲ್ಲ ನಮ್ಮ ಸಮುದಾಯ ಬಂಧುಗಳು ಮತ್ತು
ಅಂಬೇಡ್ಕರ್ ಅಭಿನಯಗಳಿಗೆ ಇವರು ಪತ್ರಿಕಾಗೋಷ್ಠಿ ಮುಖಾಂತರ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಈ ಕಾರ್ಯಕ್ರಮ ಬಂದು ಯಶಸ್ವಿಗಳಿಗೆ ನಿಮ್ಮ ಮುಖಾಂತರ ಅವರನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಆರ್ ರವಿಕುಮಾರ್, ಲಕ್ಷ್ಮಣ ಹುಲಿಗಾರ್, ವಿಶ್ವನಾಥ್ ಪಟ್ಟಿ, ಆಂಜನೇಯ ಕೊಂಬೀನ್ ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಭೋವಿ ವಡ್ಡಾರ ಯುವ ವೇದಿಕೆ ಕ್ರಾಂತಿ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ವೇದಿಕೆ ಜಿಲ್ಲಾಧ್ಯಕ್ಷ ಈರಣ್ಣ ಸಿನ್ನಾನ್ಪಲ್ಲೆ ತಿಳಿಸಿದರು. ಅಖಿಲ ಕರ್ನಾಟಕ ಭೋವಿ ವಡ್ಡಾರ ಯುವ ವೇದಿಕೆ ಕ್ರಾಂತಿ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ವೇದಿಕೆ ಜಿಲ್ಲಾಧ್ಯಕ್ಷ ಈರಣ್ಣ ಸಿನ್ನಾನಪಲ್ಲೆ ತಿಳಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯುವ ವೇದಿಕೆ ರಾಜ್ಯಾಧ್ಯಕ್ಷ ವೈ ಕೊಟ್ರೇಶ್, ವಕೀಲರ ಸೂಚನೆ ಮೇರೆಗೆ ಹಾಗೂ ರಾಜ್ಯ ಉಪಾಧ್ಯಕ್ಷ ವಿಎಸ್ ಎಲ್ಲಪ್ಪ, ರಾಜ್ಯ ಕಾರ್ಯದರ್ಶಿ ಚಂದ್ರಶೇಖರ್ ಗೋಸ್ನಗರ್ ಇವರ ಶಿಫಾರಸಿನ ಮೇರೆಗೆ ಸರ್ವ ಸದಸ್ಯರ ಅಂಗೀಕಾರದೊಂದಿಗೆ ಜಿಲ್ಲಾ ಹಾಗೂ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಜಿಲ್ಲಾ ಘಟಕದ ಗೌರವಾಧ್ಯಕ್ಷರನ್ನಾಗಿ ಆಂಜನೇಯ ಹಣದಾಳ, ಶರಣಬಸಪ್ಪ ಪುರ್ತಿಪ್ಲಿ, ಪ್ರಧಾನ ಕಾರ್ಯದರ್ಶಿಯಾಗಿ ಮಲ್ಲೇಶ್ ಚಂದ್ರಬಂಡ, ಖಜಾಂಚಿಯಾಗಿ ಬಸವರಾಜ್ ಸಿಂಗಾಪುರ್, ಉಪಾಧ್ಯಕ್ಷರಾಗಿ ದೊಡ್ಡಪ್ಪ ದೇವನಪಲ್ಲಿ, ನರಸಿಂಹಲು ಗೌಸ್ನಗರ್, ಕಾರ್ಯದರ್ಶಿಯಾಗಿ ಲಕ್ಷ್ಮಣ ಗಾಣದಾಳ್, ಹನುಮಂತರಾಜ್ ಸಿಯಾತಲಾಬ್, ಸಂಘಟನಾ ಕಾರ್ಯದರ್ಶಿಯಾಗಿ ನರಸಿಂಹಲು ತುರ್ಕುಂಡೋಣಿ, ರವಿ ಆರ್ಆರ್ ಮಡಿಪೇಟೆ ಇವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ರಾಯಚೂರು ತಾಲೂಕು ಸಮಿತಿ ಅಧ್ಯಕ್ಷರನ್ನಾಗಿ ದೇವೇಂದ್ರ ಬಿಚ್ಚಾಲಿ, ಕಾರ್ಯಾಧ್ಯಕ್ಷರಾಗಿ ಜಂಬರೆಡ್ಡಿ ನಾಗಂದುಡ್ಡಿ, ಗೌರವಾಧ್ಯಕ್ಷರಾಗಿ ಲಕ್ಷ್ಮಣ್ ಹೀರಾಪುರ, ಪ್ರಧಾನ ಕಾರ್ಯದರ್ಶಿಯಾಗಿ ತಿಮ್ಮಪ್ಪ ಗೌಸ್ನಗರ್, ಮಾಧ್ಯಮ ಪ್ರತಿನಿಧಿಯಾಗಿ ಶಂಕರ್ ಕುರುಬದೊಡ್ಡಿ, ಉಪಾಧ್ಯಕ್ಷರಾಗಿ ಈರಸ್ವಾಮಿ ಸಿಂಗನೂಡಿ, ಸಣ್ಣ ಮೌಲಪ್ಪ ಮಾನಸ್ದೊಡ್ಡಿ, ಈರಣ್ಣ ಮಂಡಲಗೀರ, ಬಸವರಾಜ್ ಮಡ್ಮಾರಿ, ಅಮರೇಶ್ ಹೀರಾಪುರ, ಕಾರ್ಯದರ್ಶಿಯಾಗಿ ಪ್ರಸಾದ್ ಆಲ್ಕೂರು, ಯುವರಾಜ್ ತುರ್ಕುಂಡೋಣಿ, ಸಣ್ಣ ವೀರೇಶ್ ರಾಜೋಳಿ, ಆನಂದ್ ದೇವನಪಲ್ಲಿ, ನವೀನ್ ಗೌಸ್ನಗರ್, ಸಂಘಟನಾ ಕಾರ್ಯದರ್ಶಿಯಾಗಿ ವೆಂಕಟೇಶ್ ಡೊಂಗ್ರಾಂಪುರ್, ಆನಂದ್ ಬಾಯ್ದೊಡ್ಡಿ, ಹನುಮೇಶ್ ಮಾಮಳದೊಡ್ಡಿ, ರವಿಕುಮಾರ್ ಎರಗೇರ, ಭೀಮೇಶ್ ಹನುಮಾಪುರ ಇವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ರಾಯಚೂರು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಆಯೋಜಿಸಿತು. ಅಖಿಲ ಕರ್ನಾಟಕ ಭೋವಿ ವಡ್ಡಾರ ಯುವ ವೇದಿಕೆ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೈ ಪ್ರತೇಶ್ ವಕೀಲರು ಇವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಪಿ ಎಸ್ ಎಲ್ಲಪ್ಪ, ರಾಜ್ಯ ಪದಾಧಿಕಾರಿಯಾದ ಚಂದ್ರಶೇಖರ್ ಬಿಟಿಆರ್ ಗೌಸ್ನಗರ ಇವರುಗಳ ಶಿಫಾರಸಿನ ಮೇರೆಗೆ ರಾಜ್ಯ ಸಮಿತಿ ಮತ್ತು ಸರ್ವ ಸದಸ್ಯರ ಅಂಗೀಕಾರದಲ್ಲಿ ರಾಯಚೂರು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯ ಕೆಳಕಂಡ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆದೇಶಿಸಲಾಗಿದೆ. ಈರಾನ ಸಿನಪಲ್ಲಿ, ತಂದೆ ನಾಗಪ್ಪ ಮಡಿಪೆ ಅಧ್ಯಕ್ಷರು, ಅಂಜನೇಯ ಬಜರಪ್ಪ ಗಾಂಧಾವ್ ಜಿಲ್ಲಾ ಕಾರ್ಯಾಧ್ಯಕ್ಷರು, ಶರಣಬಸಪ್ಪ ಇಂಟಪ್ಪ ಕುರ್ತಿಪ್ಲಿ ಜಿಲ್ಲಾ ಗೌರವಾಧ್ಯಕ್ಷರು, ಮಲ್ಲೇಶ್ ತಂದೆ ಅಂಜನೇಯ ಚಂದ್ರಬಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಸವರಾಜ್ ಪುರ್ತಿ ಎಂಕಪ್ಪ ಸಿಂಗಾಪುರ್ ಸಿಂಧನೂರು ಜಿಲ್ಲಾ ಖಜಾಂಚಿಯಾಗಿ, ದೊಡ್ಡಪ್ಪ ಎಂಕಪ್ಪ ದೇವನಪಲ್ಲಿ ಜಿಲ್ಲಾ ಉಪಾಧ್ಯಕ್ಷರು, ನರಸಿಂಹ ಜಂಬಪ್ಪ ಗೌಸ್ನಗರ್ ಉಪಾಧ್ಯಕ್ಷರು, ಜಿಲ್ಲಾ ಲಕ್ಷ್ಮಣ್ ಜಂಬಯ್ಯ ಗಣದವರು ಕಾರ್ಯದರ್ಶಿಗಳು, ಹನುಮಂತರಾಜು ತಂದೆ ಅಂಜನೇಯ ಸೇತರ ಕಾರ್ಯದರ್ಶಿಗಳು, ನರಸಿಂಹ ತಂದೆ ಬಸಣ್ಣ ತುಕುಳ್ವಾಣಿ ಸಂಘಟನೆ ಕಾರ್ಯದರ್ಶಿ. ಭೋವಿ ಸಮಾಜವು ಕಟ್ಟಕಡೆಯ ಹಿಂದುಳಿದ ಸಮಾಜವಾಗಿರ್ತಕ್ಕಂಥ ನಮ್ಮ ಸಮಾಜ, ನಮ್ಮ ಸಮಾಜದೊಂದಿಗೆ ಹಿಂದುಳಿದ ಜಾತಿಗಳ ಎನ್ನದೇ ಹಲವಾರು ಜನರನ್ನು ಸೇರಿಸಿಕೊಂಡು ಒಂದು ಶೈಕ್ಷಣಿಕ ಜಾಗೃತಿ ಕಾರ್ಯಕ್ರಮ ಆಗಿರಲಿ ಅಥವಾ ಆರೋಗ್ಯ ಕಾರ್ಯಕ್ರಮ ಆಗಿರಲಿ ಅಥವಾ ಮಕ್ಕಳಿಗೆ ಈ ಒಂದು ಶಿಕ್ಷಣ ಮುಖಾಂತರ ಶಿಕ್ಷಣ ಪಡ್ಕೊಂಡಿರುವಂಥ ಎಷ್ಟೋ ಜನ ನಿರುದ್ಯೋಗಗಳಾಗಿರತಕ್ಕಂಥ ಈ ನಿರುದ್ಯೋಗಗಳಿಗೆ ಒಂದು ತರಬೇತಿ ಮುಖಾಂತರ ಅವರಿಗೆ ಒಂದು ತರಬೇತಿ ನೀಡಿ ಅವರಿಗೆ ಉನ್ನತ ಒಂದು ಖಾಸಗಿ ಆಗಿರಲಿ ಅಥವಾ ಸರ್ಕಾರಿ ಆಗಿರಲಿ ನೌಕರಿಗಳಿಗೆ ಒಂದು ಮಾರ್ಗದರ್ಶನ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಜೊತೆಗೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ರೀತಿಯಿಂದ ಬೆಳಬೇಕೆಂಬ ಉದ್ದೇಶದಿಂದ ಸರ್ವ ಜನರ ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರವಾಗಿದೆ. ಜೊತೆಗೆ ಎಲ್ಲ ಸಮಾಜದ ಜೊತೆಗೆ ಸಹಕಾರದಿಂದ ಸಹಬಾಳ್ವೆಯಿಂದ ಬಾಳೆ ಎಲ್ಲರೂ ಒಂದುಗೂಡಿ ಒಂದು ಸುಂದರ ಸಮಾಜ ಕಟ್ಟತಕ್ಕಂಥ ಒಂದು
ಈ ಸಂದರ್ಭದಲ್ಲಿ ಶರಣಬಸವ ದೇವೇಂದ್ರಪ್ಪ ಬಿಚಾಲಿ ಆಂಜನೇಯ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಕಾಡ್ಲೂರು ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯದರ್ಶಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸದೆ ಅವಮಾನಿಸಿದ್ದು ಕೂಡಲೇ ವಜಾಗೊಳಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಲಾಯಿತು. ತಾಲೂಕಿನ ಕಾಡ್ಲೂರು ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯದರ್ಶಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸದೆ ಅವಮಾನಿಸಿದ್ದು ಕೂಡಲೇ ವಜಾಗೊಳಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಲಾಯಿತು. ಏಪ್ರಿಲ್ 14 ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಕಡ್ಡಾಯವಾಗಿ ಆಚರಿಸುವಂತೆ ಸರ್ಕಾರ ಆದೇಶ ನೀಡಿದರೂ ಕಳೆದ 5 ವರ್ಷಗಳಿಂದ ಕಾಡ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಆಚರಣೆ ಮಾಡಿಲ್ಲ. ಅಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯ ಸದಸ್ಯರಿಗೆ ಸರ್ಕಾರ ಯೋಜನೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಕೂಡಲೇ ಅವರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಗ್ರಾಮದಲ್ಲಿ ಮಹಾನಾಯಕ ಜನ್ಮದಿನೋತ್ಸವವನ್ನು ಸರ್ಕಾರಿ ಪ್ರೌಢಶಾಲೆ ಆರೋಗ್ಯ ಕೇಂದ್ರ ಗ್ರಂಥಾಲಯ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅರ್ಪಿಸಿ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಮತ್ತು ಎಲ್ಲರೂ ಸೇರಿ ಕಾಡೂರು ಗ್ರಾಮದಲ್ಲಿ ಭಾವೈಕ್ಯತೆ ಏನಿಲ್ಲ ಹಾಗೂ ಸಹಕಾರ ಸಂಘದಲ್ಲಿ ಎಸ್ಸಿ ಎಸ್ಟಿ ರೈತರ ಸೌಲಭ್ಯಗಳನ್ನು ಒದಗಿಸಿರಲಿಲ್ಲ, ಭೂಮಿ ಇದ್ದರೂ ಸರಿಯಾಗಿ ಸಾಲ ನೀಡುತ್ತಿಲ್ಲವೆಂದು ಸಾರ್ವಜನಿಕರಿಂದ ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಷಣ್ಮುಖ ಪಗಂಟಿ, ಮಹಾದೇವ ದುಮತಿ, ಚಿನ್ನಪ್ಪ ಪಟ್ಟದಕಲ್ಲು, ರೆಡ್ಡಪ್ಪ ಮ್ಯಾತ್ರಿ, ನರಸಪ್ಪ ಯಪ್ಪಲದಿಂದಿ, ಮಹಾಂತೇಶ್ ತಾಯಪ್ಪ ಚಲವಾದಿ, ಆಂಜನೇಯ ಕುರುಬದೊಡ್ಡಿ, ಶಿವರಾಜ್ ಗಂಟಿ ಸೇರಿದಂತೆ ಅನೇಕರಿದ್ದರು. ಕಳೆದ 16 ವರ್ಷಗಳಿಂದ ಹಾವುಗಳ ರಕ್ಷಣೆಯಲ್ಲಿ ತೊಡಗಿರುವ ಅಫ್ಸರ್ ಹುಸೇನ್ ಇವರ ಬಯಕೆಯಂತೆ ನಗರದಲ್ಲಿನ ಹಾವಿನ ಉದ್ಯಾನವನ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಎಲ್ಲಾ ರೀತಿ ಸಹಕಾರ ನೀಡಬೇಕೆಂದು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅರುಣ್ ದೋತರ್ಬಂಡಿ ಒತ್ತಾಯಿಸಿದರು. ಕಳೆದ 16 ವರ್ಷಗಳಿಂದ ಹಾವುಗಳ ರಕ್ಷಣೆಯಲ್ಲಿ ತೊಡಗಿರುವ ಅಫ್ಸರ್ ಹುಸೇನ್ ಇವರ ಬಯಕೆಯಂತೆ ನಗರದಲ್ಲಿ ಹಾವಿನ ಉದ್ಯಾನವನ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಹಕಾರ ನೀಡಬೇಕೆಂದು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅರುಣ್ ದೋತರ್ಬಂಡಿ ಒತ್ತಾಯಿಸಿದರು. ಸೋಮವಾರ ಹಾವು ರಕ್ಷಕ ಅಫ್ಸರ್ ಹುಸೇನ್ ವಿವಿಧೆಡೆ ಸಂಗ್ರಹಿಸಿದ 40 ಹಾವುಗಳನ್ನು ಕಾಡಿಗೆ ಬಿಡುವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಹಾವುಗಳ ಕುರಿತು ಜನರಲ್ಲಿ ಭಯವನ್ನು ನಿವಾರಿಸಿ ರಕ್ಷಿಸುವ ಕಾರ್ಯ ಮಾಡುತ್ತಿದ್ದಾರೆ, ಅವರಿಗೆ ಪ್ರೋತ್ಸಾಹ ಅಗತ್ಯವೆಂದರು. ये हमारे डिस्ट्रिक्ट प्रेसिडेंट अरुण दोतरबंडे जो रात में कहे उसको रिलीज करेंगे. कहीं क्या लगा बिट 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 नहीं क्या मैंने ये तो राजने का मुदस्सिर इसको आजाद करेंगे. करो नहीं करो जमीन पर रखो उधर ले छोड़ 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 आओ भाई आओ भाई क्या मैंने नहीं अरे बाप आप खाली आप इसको महसूस करो मैं बोलूंगा क्या मैंने वो अभी है तो वो थोड़ा ये एक्टिव रहता ये एक्टिव नहीं रहते करेंगे ला मूग नाक पकड़ेंगे से नॉन वेनमस इसका सलाइवा में बहुत सारा बैक्टीरियाज होता है मगर यह नॉन वेनमस बगैर जहरीला प्रजाति इसको मैं इधर यहाँ नेचर में रिलीज कर रहा हूँ. हम होता है बोलते हैं ऐसा कुछ नहीं है, ये एक स्पीशीज है नेचर में रहने वाला, कोई भी सांप को मारे नहीं. सांप जो है हमारे पर्यावरण के बहुत अच्छे दोस्त है. छोड़ो Thank you.
ಉರಗ ರಕ್ಷಕ ಅಫ್ಜಲ್ ಹುಸೇನ್ ಮಾತನಾಡಿ, ಕಳೆದ 33 ವರ್ಷಗಳಿಂದ ಹಾವುಗಳ ರಕ್ಷಣೆ ಫ್ರೆಂಡ್ಸ್ ವೈಲ್ಡ್ ಲೈಫ್ ಸೊಸೈಟಿ ಇಂದ ನಿರ್ವಹಿಸಲಾಗುತ್ತಿದೆ. ಸಾರ್ವಜನಿಕರು ಹಾವುಗಳನ್ನು ಕೊಂದು ಹಾಕದೆ ರಕ್ಷಿಸಲು ಪ್ರೋತ್ಸಾಹಿಸಬೇಕೆಂದರು. ಅರುಣ್ ದೋತರ್ಬಂಡಿ ಜೋ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವನು ಏಕ್ ದೋ ಬಾತ್ ಕರೆಂಗೆ. ಮೊದಲಿಗೆ ಎಲ್ಲ ಸ್ನೇಕ್ ಅಫ್ಸರ್ ಹುಸೇನ್ ಅವರ ಯೂಟ್ಯೂಬ್ ಚಾನಲ್ಗೆ ವೀಕ್ಷಣೆ ಮಾಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ದಿನ ನಮ್ಮ ರಾಯಚೂರು ನಗರದಲ್ಲಿ ಒಂದು ಸ್ನೇಕ್ ಶ್ಯಾಮ್ ಅಂತೇಳಿ ಒಂದು ಕರ್ನಾಟಕದಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ರಾಯಚೂರು ನಗರದಲ್ಲಿ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ನೇಕ್ ಅಫ್ಸರ್ ಹುಸೇನ್ ಅಂತೇಳಿ ಒಂದು ಹೆಸರು ಗಳಿಸಿರುವ ನಮ್ಮೆಲ್ಲರೂ ಮಾರ್ಗದರ್ಶಕರು ಹಾಗೂ ಯುವ ಕಾಂಗ್ರೆಸ್ ಮಾಜಿ ನಗರ ಅಧ್ಯಕ್ಷರಾದ ಅಫ್ಸರ್ ಹುಸೇನ್ ಅವರ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ನಾವು ಪ್ರತಿ ಒಂದು 15 ದಿನಗಳಲ್ಲಿ ಮತ್ತು ತಿಂಗಳಲ್ಲಿ ಈ ರೀತಿ ನಮ್ಮ ರಾಯಚೂರು ನಗರದಲ್ಲೇ ಆಯಿತು ಮತ್ತು ರಾಯಚೂರು ಜಿಲ್ಲೆಯಲ್ಲೇ ಆಯಿತು ಹಾಗೆ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಎಲ್ಲೇ ಒಂದು ಸ್ನೇಕ್ ಅಫ್ಸರ್ ಹುಸೇನ್ ಅಣ್ಣವರಿಗೆ ಕಾಲ್ ಮಾಡಿದಾಗ ಅವರು ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಯಾರೇ ಮನೆಯಲ್ಲಿ ಆಗಿರ್ಬೋದು ಇವತ್ತು ರಾಯಚೂರು ನಗರದಲ್ಲಿ ನಾನೇ ಸುಮಾರು ಸಾರಿ ನನ್ನ ವೈಯಕ್ತಿಕ ನಾನೇ ಈ ರೀತಿ ಒಂದು ಮನೆಯಲ್ಲಿ ಯಾವ ಬಂದಿದೆ ಅಂದರೆ ಅವರು ಇಮಿಡಿಯೇಟ್ ಬಂದು ಆ ಸ್ನೇಕ್ನ ರಕ್ಷಿಸಿ ಆ ರಕ್ಷಣೆ ಒಂದು ಗೂಡನ್ನು ಮಾಡಿ ಅವರಿಗೆ ಆ ಸ್ನೇಕಲ್ಲಿ ಅವ್ರ ಮನೆಯಲ್ಲಿ ಒಂದು ಸ್ನೇಕ್ ಪಾರ್ಕನ್ನು ಮಾಡಿ ಸುಮಾರು ದಿನ ಇಟ್ಟು ಈ ರೀತಿ ಒಂದು ಸ್ನೇಕ್ನ ಸಂರಕ್ಷಣೆ ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಇವತ್ತಿನ ದಿನ ನಾನು ಎರಡನೇ ಬಾರಿ ಯುವ ಕಾಂಗ್ರೆಸ್ ರಾಯಚೂರು ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಆಗಲು ಅವರು ಒಂದು ಅಫ್ಸರ್ ಹುಸೇನ್ ಅವರ ಕಾರಣ. ಇವತ್ತಿನ ದಿನಕ್ಕೆ ನಾನು ಎಲ್ಲರೂ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಅಫ್ಸರ್ ಅಣ್ಣವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಗರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೀರ್ ಅಕ್ಮಲ್, ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸೈಯದ್ ಮುದಸಿರ್, ನಗರ ಅಧ್ಯಕ್ಷ ಪ್ರತಾಪ್ ರೆಡ್ಡಿ, ಅಂಜಿ ಸಾದಿಕ್, ಫಾರೂಕ್, ಶಹಬಾಜ್, ಜಾವೀದ್, ದಾದು, ರಶೀದ್ ನಾಯಕ್ ಹಾಗೂ ತಂಡದ ಸದಸ್ಯರುಗಳಾದ ಫಜಲ್, ರಘುನಂದನ್, ಸೋಹೇಲ್, ಅಸರ್ ಹುಸೇನ್, ಉದಯ್ ಸೇರಿದಂತೆ ಇತರರು ಇದ್ದರು. ಆತ್ಮನಿರ್ಭರ್ ಯೋಜನೆಯಡಿ ಮೀನುಗಾರಿಕೆ ಉತ್ತೇಜಿಸಲು ಅವಕಾಶ, ಸದ್ಬಳಕೆ ಮಾಡಿಕೊಳ್ಳಲು ಸಚಿವ ಅಂಗಾರ ಸಲಹೆ. ಕೇಂದ್ರ ಜನಶಕ್ತಿ ಜಂಟಿ ಕಾರ್ಯದರ್ಶಿ ಸುಬೋಧ್ ಯಾದವ್ ಅವರಿಂದ ಮಾರ್ಮಿ ಸಿಂಧನೂರು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ, ರೈತರೊಂದಿಗೆ ಸಂವಾದ. ಜಿಲ್ಲಾಧಿಕಾರಿಯಾಗಿ ಚಂದ್ರಶೇಖರ್ ನಾಯಕ್ ಅಧಿಕಾರ ಸ್ವೀಕಾರ, ಆದ್ಯತೆ ಮೇಲೆ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತು, ಭರವಸೆ. ರಾಜ್ಯದಲ್ಲಿಯೇ ರಾಯಚೂರು ಶಾಸಕರಿಂದ ಭ್ರಷ್ಟಾಚಾರ, ಜಿಲ್ಲಾಧಿಕಾರಿ ಏಕಾಏಕಿ ವರ್ಗಾವಣೆ, ಹಿಂದೆ ಇಬ್ಬರ ಶಾಸಕರ ಆಸಕ್ತಿ, ರವಿ ಬೋಸ್ರಾಜ್ ಆರೋಪ. ಜಿಲ್ಲೆಯಲ್ಲಿಯೂ ಗುತ್ತಿಗೆ ಕಮಿಷನ್ ವ್ಯವಸ್ಥೆ ಇದೆ, ಆರೋಗ್ಯ ಸಚಿವರ ಸುಧಾಕರ್ ಸೇರಿ ಶಾಸಕರು ದೇವರ ಮುಂದೆ ಆಣೆ ಮಾಡಲಿ, ನಾಗಪ್ಪ ಗಿರಣಿ ಸವಾಲು. ಜಗದ್ಗುರು ರಮಾನಂದ ತೀರ್ಥ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಪಾದುಕೆ ದರ್ಶನ. ಮೇ 7ರಂದು ಛಲವಾದಿ ಮಹಾಸಭಾದಿಂದ ಅಂಬೇಡ್ಕರ್ ಜಯಂತಿ, ಮಲ್ಲಿಕಾರ್ಜುನ ಖರ್ಗೆ, ಡಾಕ್ಟರ್ ಪರಮೇಶ್ವರ್ ಸೇರಿ ಅನೇಕರಿಗೆ ಆಹ್ವಾನ, ಜಗನ್ನಾಥ್ ಸುಂಕಾರಿ. ಭವಿ ವಡ್ಡರ ಯುವ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ರಚನೆ, ಈರಣ್ಣ. ಕಡ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಅಫ್ಜಲ್ ಹುಸೇನ್ರಿಂದ 40 ಹಾವುಗಳು ಮರಳಿ ಕಾಡಿಗೆ, ಹಾವು ರಕ್ಷಣೆಗೆ ಜಿಲ್ಲಾಡಳಿತ ಸಹಕಾರ ನೀಡಲಿ, ಅರುಣ್ ದೋತರ್ಬಂಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು
ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಜಿಬಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಬಿ ಕಿಡ್ಸ್ ವೇರ್, ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರಿವಾರ ಆಯೋಜಿಸುವ ರಂಗ ತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರಿವಾರ. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಮುನೀರ್ ಹೋಟೆಲ್, M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. ಮುನೀರ್ ಹೋಟೆಲ್, ಸಾತ್ ಕಚೇರಿ ರೋಡ್, ರಾಯಚೂರು. ಶೋಭಾ ಕಾಂಚಿ ಸಾರೀಸ್. ಸ್ಥಳ ಶೋಭಾ ಕಾಂಚಿ ಸಾರೀಸ್, ಸಂತೋಷಿಸ್, ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. SR ಗಾರ್ಮೆಂಟ್ಸ್, ಇಲ್ಲಿ ಭೇಟಿ ನೀಡಿ. SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟೌವ್ಸ್, 15th February-31st March 2022. ಇಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬಿಸ್ವಾರ್ ಪೇಟ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು.